ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಹಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ನಂಬರ್ಸ್ಗಳ ಬಗ್ಗೆ ಮಾತಾಡಿದೆ. ಸೊ ನಂಬರ್ಸ್ಗಳು ಏನಪ್ಪ ಹೇಳ್ತವೆ ಅಲ್ವಾ, 1, 10, 19, 28 ಇದರ ಬಗ್ಗೆ ಹೇಳಿದೆ. ರವಿ ಏನು ಕೆಲಸ ಮಾಡ್ತಾನೆ, ರವಿ ಅಟ್ರಿಬ್ಯೂಟ್ಸ್ ಹೇಗಿರ್ತದೆ ಅಲ್ವಾ, ಸೊ ಅವ್ರಿಗೆ ಆ್ಯಕ್ಚುಲಿ ಏನಾಗುತ್ತೆ ಅದರ ಬಗ್ಗೆ ಹೇಳಿದ್ದೇನೆ. ಸೊ ಈಗ ಚಂದ್ರ ಅಲ್ವಾ, 2, 11, 20, 29 ಅಲ್ವಾ ಚಂದ್ರನ ಅಂಕೆಗಳು, ರೈಟಾ. ಸೊ ಇದನ್ನು ಟೋಟಲ್ ಮಾಡುವಾಗ ನಂಬರ್ 2 ಬರುತ್ತೆ, ಅದಕ್ಕೋಸ್ಕರ ಚಂದ್ರನ ಅಂಕೆಗಳು, ರೈಟ್ ತಾನೆ, ಓಕೆನಾ. ಓ, ಇಲ್ಲೊಂದು ಮಿಸ್ಟೇಕ್ ಆಗಿದೆ. 20, 11, 20, 29 ವೆಯ್ಟ್, 29, ಓಕೆನಾ, ಓಕೆ ರೈಟ್. ಸೊ ಓಕೆ, ಸೊ ಇಲ್ಲಿ 2, 11, 20, 29 ಚಂದ್ರನಿಗೆ ಸಂಬಂಧಪಟ್ಟ ಅಂಕೆ. ಸೊ ಇದು ಯಾವುದೇ ತಿಂಗಳಿನ ಯಾವುದೇ ವರ್ಷದ ಯಾವುದೇ ತಿಂಗಳಿನ 2, 11, 20, 29 ತಾರೀಕಿಗೆ ಜನಿಸಿದವರು. ಆ್ಯಕ್ಚುಲಿ ಚಂದ್ರನ ಒಂದು ಗುಣಾವಗುಣಗಳನ್ನು ಖಂಡಿತವಾಗಿ ಹೊಂದತಕ್ಕಂಥವರಾಗಿರ್ತಾರೆ. ಅವ್ರಿಗೆಲ್ಲೋ ಒಂದು ಕಡೆ ಚಂದ್ರನ ಒಂದು ಎಫೆಕ್ಟ್ ಏನೋ ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಇಮೋಷ್ನಲ್ ಆಗಿರ್ತಾರೆ, ತುಂಬ ಚೆನ್ನಾಗಿ ಕೂಡ ಇರ್ತಾರೆ. ಬಟ್ ಚಂದ್ರ ಯಾವತ್ತಿದ್ರೂ ಕೂಡ ಫ್ಲಕ್ಚುಯೇಷನ್ ಆತ ಅಲ್ವಾ, ರೈಟಾ. ಒಂದು ಸ್ಪೀಡ್ ಜಾಸ್ತಿ ಅನ್ನೋದ್ರೆ ಫ್ಲಕ್ಚುಯೇಷನ್ ಕೂಡ, ಎರಡು ಕೂಡ. ಅಂದರೆ ಮಾನಸಿಕ ರೀತಿಯಲ್ಲಿ ನೆಮ್ಮದಿ ಅಂತೂ ಖಂಡಿತ ಇರೋದಿಲ್ಲ. ಏನಾದರೂ ಒಂದು ಮಾಡ್ತಾ ಇರಬೇಕು, ಕೆಲಸ ಮಾಡ್ತಾ ಇರಬೇಕು, ಏನಾದರೂ ಒಂದು ಥಿಂಕಿಂಗ್ ಮಾಡ್ತಾ ಇರಬೇಕು. ಯಾವತ್ತೂ ಕೂಡ ರೆಸ್ಟ್ಲೆಸ್ ಇಲ್ಲದಂಥ ಒಂದು ಸಂದರ್ಭ ಇವ್ರಿಗಂತೂ ಖಂಡಿತ ಇದ್ದೇ ಇರ್ತದೆ ಅಲ್ವಾ. 2, 11, 20, 29 ತಾರೀಕಿನವರು. ಅದರಲ್ಲಿ ಏನಾಗುತ್ತೆ, ಈಗ ನಂಬರ್ 2 ತೆಗೆದುಕೊಂಡಾಗ ನಂಬರ್ ಎರಡು ಯಾವುದಕ್ಕೆ ಸಂಬಂಧ, ಚಂದ್ರನಿಗೆ ಅಲ್ವಾ. ಆ್ಯಕ್ಚುಲಿ ಚಂದ್ರನಿಗೆ ಸಂಬಂಧ ನಂಬರ್ 2, ಅದು ಬಹಳ ಫೇವರಬಲ್ ಆಗಿ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ, ಅದರಲ್ಲಿ ತೊಂದರೆ ಇಲ್ಲ. ಬಟ್ ನಂಬರ್ 2 ಇದ್ದಾಗ ಏನಾಗುತ್ತೆ, ನಂಬರ್ ಡೈರೆಕ್ಟಾಗಿ ನಂಬರ್ 2 ಬಂದುಬಿಡ್ತು ನಿಮಗೆ. 11, 20, 29 ಡೈರೆಕ್ಟ್ ನಂಬರ್ 2 ಬಂದುಬಿಡ್ತು. ಈಗ ಏನಪ್ಪ ಆಗುತ್ತೆ ನಿಮಗೆ, ರಹಸ್ಯ ವಿದ್ಯೆಗಳಲ್ಲಿ ಬಹಳ ಆಸಕ್ತಿ ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದನ್ನು ಕಲಿಬೇಕು ಅಲ್ವಾ. ನೋಡ್ಕೊಳ್ಬೇಕು ಜಾತಕದಲ್ಲಿ ಚಂದ್ರನ ಮೇಲೆ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಇಲ್ಲದಂಥ ಸಂದರ್ಭದಲ್ಲಿ, ಅಂದರೆ ಬೇರೆ ಸ್ಟ್ರಾಂಗ್ ಪ್ಲಾನೆಟ್ನ ಇನ್ಫ್ಲುಯೆನ್ಸ್ ಇಲ್ಲದಂಥ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ಅದು ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ವೇರಿಯೇಷನ್ ಜಾಸ್ತಿನೇ ಇರುತ್ತೆ ನಿಮಗೆ, ಅದನ್ನು ನೋಡ್ಕೊಳ್ಬೇಕು, ರೈಟಾ, ಓಕೆನಾ. ಸೊ ಚಂದ್ರ ನಂಬರ್ 2 ಡೈರೆಕ್ಟಾಗಿ ಬಂದಿದೆ, ಅವ್ರಿಗೆಲ್ಲ ಏನಾಗುತ್ತೆ, ಒಂದು ರಹಸ್ಯ ವಿದ್ಯೆಗಳನ್ನು ಕಲಿಬೇಕು ವಿಶೇಷ ರೀತಿಯಲ್ಲಿ. ಅದರಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ ರಹಸ್ಯ ವಿದ್ಯೆಗಳು. ಅನಂತರ ಯಾವುದೇ ಕಾರಣ ಕೂಡ ಅನ್ಅರ್ನ್ಡ್ ಮನಿ ಅಂದರೆ ಗೊತ್ತಾಗುತ್ತೆ ನಿಮಗೆ. ಅನ್ಅರ್ನ್ಡ್ ಮನಿ ಅಂದರೆ ನಾವು ಶ್ರಮ ಪಡದೇ ಬರತಕ್ಕಂತಹ ಹಣಕಾಸಿಗೆ ಅವರು ಆಸೆ ಪಡ್ತಾರೆ. ಹಣಕಾಸಿನ ವಿಚಾರದಲ್ಲಿ ಬಹಳ ಚೆನ್ನಾಗಿರ್ತಾರೆ. ಒಂದು ಲೆಕ್ಕಕ್ಕೆ ನೋಡಲಿಕ್ಕೆ ಹೋದರೆ ಚಂದ್ರನ ಪೊಸಿಷನ್ ಚೆನ್ನಾಗಿಂಟು ಜಾತಕದಲ್ಲಿ ಅವರು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಒಳ್ಳೆ ರಿಸಲ್ಟನ್ನು ಹೊಂದತಕ್ಕಂಥವರಾಗಿರ್ತಾರೆ. ಈಗ ಜಾತಕದಲ್ಲಿ ಎರಡನೇ ಮನೆಯಲ್ಲಿ ಚಂದ್ರ ಬಂದುಬಿಟ್ಟರೆ ಡೆಫಿನೆಟಾಗಿ ಹಣಕಾಸು ಅವ್ರ ಪಾಲಿಗೆ ಬಂದೇ ಬರ್ತದೆ. ಅವ್ರಿಗೆ ಹಣಕಾಸಿನ ಸಮಸ್ಯೆಗಳು ಡೆಫಿನೆಟಾಗಿ ಅವ್ರಿಗೆ ಇರುವುದಿಲ್ಲ. ಬಟ್ ಅಲ್ಲಿ ಎಲ್ಲೋ ಒಂದು ಕಡೆ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸಲ್ಲಿ ಇರಬಾರ್ದು, ಇದ್ದರೆ ಸ್ವಲ್ಪ ಪ್ರಾಬ್ಲಮ್ ಉಂಟಾಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ, ವೇರಿಯೇಷನ್ ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ. ಬಟ್ ಏನೇ ಇದ್ರು ಕೂಡ ಒಂದು ರಹಸ್ಯ ವಿದ್ಯೆಯನ್ನು ಕಲಿಬೇಕು. ಅನ್ಅರ್ನ್ಡ್ ಮನಿ, ಒಮ್ಮೆಲೆ ಹಣ ಕೈ ಸೇರಬೇಕು, ದೊಡ್ಡ ಮಟ್ಟಿಗೆ ಹಣ ಮಾಡಬೇಕು ಅಲ್ವಾ. ಸೊ ಆನಂತರ ನೀವು ಎಲ್ಲಿ ಮದುವೆಯಾಗಿ ಹೋಗ್ತಾರೋ ಅವರ ಕುಟುಂಬ ಬಹಳ ಚೆನ್ನಾಗಿರಬೇಕು, ಆ ಕುಟುಂಬದಲ್ಲಿ ಕೂಡ ಹಣಕಾಸು ಇರಬೇಕು, ಅವರಲ್ಲಿ ಕೂಡ ಒಳ್ಳೆ ಆಸ್ತಿ ಪಾಸ್ತಿ ಇರಬೇಕು, ಅಂಥವ್ರನ್ನೇ ಚಾಯ್ಸ್ ಕೂಡ ಮಾಡ್ತೀರಿ ನಾವು, ಅಂಥದ್ದನ್ನು ಇಟ್ಕೊಳ್ಬೇಕು. ಇದೆಲ್ಲ ಆಸೆಗಳನ್ನು ಹೊತ್ತುಕೊಂಡು ಸಾಗುವಂಥ ಒಂದು ಯೋಗ ಯಾರಿಗಿರ್ತದೆ, ನಂಬರ್ 2 ಡೈರೆಕ್ಟಾಗಿ ಯಾರಿಗೆ ಬಂದಿರ್ತದೆ ಅವರಿಗೆಲ್ಲ ಖಂಡಿತ ಇದ್ದೇ ಇರ್ತದೆ. ಫೇವರೇಬಲ್ ಕೂಡ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಕೆಲವೊಮ್ಮೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತೆ. ಅಚಾನಕದ ಕೆಲವು ಘಟನೆಗಳು ಘಟಿಸ್ತವೆ, 20-29 ಬಹಳ ಸಮಸ್ಯೆಗಳನ್ನು ಕೆಲವೊಂದು ಬಾರಿ ಎದುರಿಸಬೇಕಾದಂಥ ಅನಿವಾರ್ಯತೆ ಇರ್ತದೆ ಅಲ್ವಾ. ಕೆಲವೊಂದು ಕಡೆ ಇನ್ಸಲ್ಟ್ ಮಾಡಿರ್ತಾರೆ, ಇರಿಟೇಷನ್ ಆಗಿರ್ತದೆ, ಎಲ್ಲೊಂದು ಕಡೆ ನಿಮ್ಮನ್ನು ಕೆಳಗಾಕ್ಲಿಕ್ಕೆ ನೋಡಿ ಎಲ್ಲ ಮಾಡಿರ್ತಾರೆ. ಆನಂತರ ಹೋಗಿ ನಿಮಗೆ ಜ್ಞಾನೋದಯ ಆಗುತ್ತೆ, ಆನಂತರ ಹೋಗಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ಫೇವರೇಬಲ್ ಆದ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಜೊತೆಗೆ ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಅಂದರೆ ಗುರು ಹಿರಿಯರಿಂದ ಬರತಕ್ಕಂಥ ಆಸ್ತಿ ಪಾಸ್ತಿ ಏನೋ ಅದು ಕೂಡ ನಿಮ್ಮ ಪಾಲಿಗೆ ಬಂದು ಅದರ ಮುಖಾಂತರ ಕೂಡ ನೀವು ಎಂಜಾಯ್ ಮಾಡುವಂಥ ಸಾಧ್ಯ ತೀರಾ ಜಾಸ್ತಿ. ಒಟ್ಟಾರೆ ನೋಡಲಿಕ್ಕೆ ಹೋದರೆ ನೀವು ಏನು ಕಲ್ತಿದ್ದೀರಾ ಅದರಲ್ಲಿ ಬಹಳ ಡೆಪ್ತಲ್ಲಿ ಹೋಗಿ ಅಲ್ವಾ. ಯಾಕಂದರೆ ಚಂದ್ರ ಅಂದರೆ ಡೆಪ್ತ್ ಅಲ್ವಾ. ಈಗ ನೀರನ್ನು ನೀವು ಭೂಮಿ ಮೇಲೆ ಹಾಕಿದಾಗ ಹೇಗೆ ಡೆಪ್ತಲ್ಲಿ ಹೋಗುತ್ತೆ, ಅದು ಸೇಮ್ ಪ್ರೊಸೀಜರ್ ಇಲ್ಲಿ ಕೂಡ. ಇಲ್ಲೇನಾಗುತ್ತೆ, ಚಂದ್ರನಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಆ ಡೆಪ್ತನ್ನು ನೀವು ಹಾಸಿಲ್ ಮಾಡ್ತೀರಾ, ಆ ಡೆಪ್ತಲ್ಲಿ ನೀವು ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀರಾ, ಆ ಡೆಪ್ತಲ್ಲಿ ಇದ್ಕೊಂಡು ಕೆಲಸ ಮಾಡ್ತೀರಾ, ಅಂದರೆ ನಿಮಗೆ ರಹಸ್ಯ ವಿದ್ಯೆಗಳು ಬಹಳ ಚೆನ್ನಾಗಿ ಕೈಗೂಡ್ತವೆ ಅಂತ ಇಂಡಿಕೇಷನ್ ಇರ್ತದೆ. ಸೊ ಅದಕ್ಕೋಸ್ಕರ ಖಂಡಿತ ಪ್ರಯತ್ನ ಮಾಡುವ, ಅದರ ಮುಖಾಂತರ ಜೀವನವನ್ನು ಕಳೆಯುವಂಥ ಯೋಗ ಭಾಗ್ಯ ಕೂಡ ನಿಮ್ಮ ಬಳಿಗೆ ಇದ್ದೇವೆ. ಎಲ್ಲಿ ರಹಸ್ಯ ವಿದ್ಯೆಗಳನ್ನು ಉಪಯೋಗ ಮಾಡಿ, ಅಂದರೆ ರಹಸ್ಯ ವಿದ್ಯೆ ಅಂದರೆ ಹೇಗೆ, ಬರೀ ಜ್ಯೋತಿಷ ವಾಸ್ತು ಅಂತ ನಾನು ಹೇಳ್ತಾ ಇಲ್ಲ. ನೀವೇನೇ ಬೇಕಾದರೂ ಮಾಡಿ, ಅದರಲ್ಲಿ ಇರುವಂಥ ರಹಸ್ಯಗಳು, ನೀವು ಯಾವುದು ಕೆಲಸ ಮಾಡ್ತೀರಾ ಅದರಲ್ಲಿ ಹಲವಾರು ರಹಸ್ಯಗಳಿದ್ದೇ ಇರುತ್ತೆ. ನೀವು ಕಂಪ್ಯೂಟರ್ ಫೀಲ್ಡಲ್ಲಿದ್ದಾಗ ಅದಕ್ಕೆ ರಹಸ್ಯಗಳಿರ್ತವೆ ಅಲ್ವಾ. ನೀವು ವೈದ್ಯಕೀಯ ಫೀಲ್ಡಲ್ಲಿದೆ ಅದಕ್ಕೆ ರಹಸ್ಯಗಳಿರ್ತವೆ. ಆ ರಹಸ್ಯಗಳನ್ನು ನೀವು ಕಲ್ತ್ಕೊಂಡು ಅದನ್ನೇ ಪ್ರೊಫೆಷನಲ್ ಆಗಿ ಮಾಡ್ಕೊಂಡು ಹೋಗುವಂಥ
ಯೋಗ ಭಾಗ್ಯ ನಿಮ್ಮ ಪಾಲಿಗೆ ತುಂಬ ಜಾಸ್ತಿ. ಆನಂತರ ಗುರು ಹಿರಿಯರಿಂದ ಬಂದಂತಹ ಪ್ರಾಪರ್ಟಿ, ನಿಮಗೆ ಎಲ್ಲೊಂದು ಕಡೆ ತಲಾಂತರದಿಂದ ಬಂದಂಥ ಪ್ರಾಪರ್ಟಿ ಅದು ಸಿಕ್ಕಿ ಕೂಡ ಅದರ ಮುಖಾಂತರ ಕೂಡ ನೀವು ಜೀವನ ಮಾಡುವಂಥ ಸಾಧ್ಯತೆಗಳು ಕೂಡ ತೀರ ಜಾಸ್ತಿ. ಅಥವಾ ಮದುವೆ ಆದ ನಂತರ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರ ಕುಟುಂಬ ಅಥವಾ ಅವರ ಹಣಕಾಸಿನ ಮುಖಾಂತರ ಕೂಡ ಜೀವನ ಮಾಡುವ ಸಾಧ್ಯತೆಗಳು ತೀರ ಜಾಸ್ತಿ. ಇಷ್ಟೆಲ್ಲ ಆಪ್ಷನ್ಸ್ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇರ್ತದೆ. ಅಥವಾ ತಂದೆಯ ಮರಣಾನಂತರ ಕೂಡ ನೀವು ಬಹಳ ಒಳ್ಳೆ ಒಂದು ರಿಸಲ್ಟನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ತೀರ ಜಾಸ್ತಿ. ಇದು ಕೂಡ ಆಗ್ತದೆ ನಿಮಗೆ. ಓಕೆ, ಸೊ ಈ ರೀತಿಯಾಗಿ ಒಂದು ನಂಬರ್ ಟೂ ಏನೋ ಡೈರೆಕ್ಟಾಗಿ ಅದು ಕೆಲಸ ಮಾಡುವಂಥದ್ದು. ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ, ಹಲೋ, ನಮಸ್ತೆ, ಯಾರು ಮಾತಾಡ್ತಿದ್ರ ಮೇಲಿಂದ? ಸರ್ ನಿಮ್ಮ ಸ್ವರ ಕೇಳಿಸುವುದಿಲ್ಲಮ್ಮ, ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ಮುಲ್ಕಿಯಿಂದ ಹೇಮಂತ ಹೇಳಿ. ಓಕೆ, ಯಾರ ಬಗ್ಗೆ ತಿಳ್ಕೋಬೇಕು ಹೇಳಿಮ್ಮ? ನನ್ನ ಮಗನ ಉದ್ಯೋಗದ ಬಗ್ಗೆ ಕೇಳಲಿಕ್ಕಿತ್ತು. ಸರಿ, ಮಗನ ಹೆಸರು, ಹುಟ್ಟಿದ ದಿನಾಂಕ? ಹೆಸರು ನಿಶಾನ್ ಅಂತ ಹೇಳಿ. ಓಕೆ, ಹುಟ್ಟಿದ ದಿನಾಂಕ 10/2/1997. ಸಮಯ 9:08 AM. ಹುಟ್ಟಿದಲ್ಲಿ ಇದು ಪಡುಬಿದ್ರಿ. ಪಡುಬಿದ್ರಿ, ಪೂರ್ವ ಭದ್ರ ನಕ್ಷತ್ರ ಮೀನ ರಾಶಿಯ? ಹೌದು. ಹಾ, ಓಕೆ, ಏನ್ ತಿಳ್ಕೊಳ್ಬೇಕು ಕೆಲಸ ಅವನಿಗೆ? ಹೌದು, ಅವನಿಗೆ ಯಾವ ಉದ್ಯೋಗದಲ್ಲಿ ಕೂಡ ಅಷ್ಟು ಮನಸ್ಸಿಗೆ ಸಮಾಧಾನ ಇಲ್ಲ ಗುರುಗಳೇ. ಫಾರಿನ್ ಇದೊಂದು ಆಪರ್ಚುನಿಟಿ ಬಂದಿತ್ತು, ಫಾರಿನ್ ಗೆ ಹೋಗ್ಬೋದಾ ಅಂತ ಕೇಳಿ. ಈಗ ಜಾಬ್ ಅಲ್ಲಿ ಇದ್ದಾನೆ ಜಸ್ಟ್. ಸರಿಮ್ಮ, ನಾನು ಹೇಳಿದ್ರೆ ಇದು ಪ್ರಶ್ನಾಕಾಲದಲ್ಲಿ ಏನಾದ್ರು ಪ್ರಶ್ನಾಕಾಲದಲ್ಲಿ ಗುರು ಇದ್ದಾನೆ, ನಮ್ಮ ಗುರು ಲಾಭಸ್ಥಾನದಲ್ಲಿ ಇದ್ದಾನೆ, ಪರವಾಗಿಲ್ಲ. ಇವರಿಗೆ ಕೆಲಸದಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ಇದೆ ಅಮ್ಮ. ಬಟ್ ಈಗೇನಾಗುತ್ತೆ ಅಂದರೆ ಅವ್ರಿಗೆ 20ರ ಸೀರೀಸ್ ನಡೀತಾ ಉಂಟು. 20ರ 20 ಸೀರೀಸ್ ಏನು ಅದು ಅಷ್ಟು ಚೆನ್ನಾಗಿ ಕೆಲಸ ಮಾಡೋದಿಲ್ಲ ಅಂತ. 97 ಅಮ್ಮ ಅವನಿಗೆ 25 ರನ್ನಿಂಗ್ ಆಗ್ತಾ ಉಂಟು, ರೈಟಾ? ಸೊ ಅದು 20ರ ಸೀರೀಸ್ ತಾನೇ? 20, 21, 22, 23, 24, 25 20ರ ಸೀರೀಸ್ ತಾನೇ ಅದು? ಸೊ ಅದನ್ನೇ ಹೇಳಿದ್ ನಾನು. ಆ 20ರ ಸೀರೀಸ್ ಅಲ್ಲಿ ಅವ್ರಿಗೆ ಬಹಳ ಒಳ್ಳೆ ರಿಸಲ್ಟ್ ಬರ್ತದೆ ಅಂತ ಇಂಡಿಕೇಶನ್ ಇಲ್ಲಮ್ಮ. ಸ್ವಲ್ಪ ಸ್ಟ್ರಗಲ್ ಮಾಡಬೇಕಾದಂತ ಅನಿವಾರ್ಯತೆ ಇರ್ತದೆ ಅವ್ರಿಗೆ. ಎಲ್ಲೊಂದ್ ಕಡೆ 30 ಬಂದ ನಂತರ ಲೈಫ್ ಈಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುವಂತ ಸಾಧ್ಯತೆ ಉಂಟು. ಬಟ್ ಈಗ ಏನ್ ಕೆಲಸ ಮಾಡ್ತಾ ಇದಾರೆ ಅದೇ ಕೆಲಸ ಅಲ್ಲಿ ಮುಂದುವರ್ಲಿಕ್ಕೆ ಹೇಳಿಮ್ಮ. ಅವ್ರಿಗೆ ಸಾಧ್ಯ ಆದ್ರೆ ಗಜೇಂದ್ರ ಮೋಕ್ಷದ ಪಾಠ, ಗಜೇಂದ್ರ ಮೋಕ್ಷದ ಪಾಠ ನಿಮ್ಗೆ ಗೂಗಲ್ ಅಲ್ಲಿ ಸಿಗುತ್ತೆ ನಿಮ್ಗೆ, ಅಥವಾ ಎಲ್ಲಾದ್ರೂ ಆ ಪುಸ್ತಕ ಸಿಕ್ಕಿದ್ರೆ ಗಜೇಂದ್ರ ಮೋಕ್ಷದ ಪಾಠವನ್ನು ಪ್ರತಿದಿನ ಪಠನೆ ಮಾಡ್ಲಿಕ್ಕೆ ಪ್ರಯತ್ನ ಪಠನೆ ಮಾಡ್ಲಿಕ್ಕೆ ಹೇಳಿಮ್ಮ. ಅವ್ರಿಗೆ ಬಹಳ ಒಳ್ಳೆ ರಿಸಲ್ಟ್ ಅವರ ಪಾಲಿಗೆ ಬರುವ ಸಾಧ್ಯತೆಗಳು ತೀರ ಜಾಸ್ತಿ. ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತಮ್ಮ. ಇಷ್ಟಂತ ಮಾಡ್ಕೊಳ್ಳಿಕ್ಕೆ ಹೇಳಿ, ಅವಸರ ಮಾಡುವಂತ ಅಗತ್ಯ ಇಲ್ಲಮ್ಮ. ಕೆಲಸ ಚೇಂಜ್ ಮಾಡ್ಬೇಕಂತ ಅನಿವಾರ್ಯತೆ ಅಂತೂ ಖಂಡಿತ ನನ್ನ ಲೆಕ್ಕದಲ್ಲಿ ಬೇಕಾಗಿಲ್ಲ ಅಂತ ಹೇಳ್ತೇನೆ. ಜಾತಕ ತುಂಬಾ ಚೆನ್ನಾಗಿದೆ, ಬಟ್ ಅದು ಸಮಯ ಬರಬೇಕಷ್ಟೇ. ಆ ಸಮಯ ಬಂದಿಲ್ಲ ಅಂದ್ರೆ ಜಾತಕ ಕೆಲಸ ಮಾಡಲ್ಲ. ಸಮಯ ಬಂದಾಗ ನಿಜವಾಗಿ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತ ಸಾಧ್ಯತೆಗಳು ತೀರ ಜಾಸ್ತಿ. ಅದಕ್ಕೋಸ್ಕರ ಪ್ರಯತ್ನ ಮಾಡಿದ್ದಾಯಿ ಒಳ್ಳೇದಾಗ್ಲಿ, ರೈಟಾ? ಸರಿ, ಒಳ್ಳೇದಾಗ್ಲಿ, ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬಾ ಧನ್ಯವಾದಗಳು ನಿಮಗೆ. ಕೆಲಸದಲ್ಲಿ ಸಮಾಧಾನ ಇಲ್ಲ, ಯಾರಿಗೆ ಕೆಲಸದಲ್ಲಿ ಸಮಾಧಾನ ಇರುತ್ತೆ ಅಲ್ವಾ? ಯಾರಿಗೂ ಕೂಡ ಸಮಾಧಾನ. ಯಾರ್ಯಾದ್ರೂ ಕೆಲಸ ಇಷ್ಟಪಟ್ಟು ಮಾಡುವವರಿದ್ದಾರೆ, ಯಾರಾದರೂ ಕೆಲಸ ಚಾನ್ಸೇ ಇಲ್ಲ ತಾನೇ, ರೈಟಾ? ಯಾರು ಎಲ್ಲಿ ಆಫೀಸ್ಗೆ ಹೋಗ್ತಾರೆ, ಗೌರ್ಮೆಂಟ್ ಜಾಬ್ಗೆ, ನೀವು ಎಲ್ಲಿ ಬೇಕಾದ್ರೂ ಇಷ್ಟಪಟ್ಟು ಕೆಲಸ ಮಾಡುವವರು 100ರಲ್ಲಿ 1-2 ಜನ ಅಷ್ಟೇ. ಓಕೆ, ಬೇರೆ ಯಾರು ಕೂಡ ಇಲ್ಲ. ಯಾರು ಕೂಡ, ಎಲ್ಲರೂ ಗಂಟೆನೇ ನೋಡ್ತಾ ಇರ್ತಾರೆ, ಯಾವಾಗ ಗಂಟೆ ಆಗುತ್ತೆ, ಯಾವಾಗ ಟೀ ಟೈಮ್ ಆಗುತ್ತೆ, ಯಾವಾಗ ಲಂಚ್ ಟೈಮ್ ಆಗುತ್ತೆ, ಲಂಚ್ ಬ್ರೇಕ್ ಆಗುತ್ತೆ. ಸೊ ಇದನ್ನೇ ನೋಡ್ತಾ ಇರ್ತಾರೆ. ಇಷ್ಟಪಟ್ಟು ಯಾರು ಕೆಲಸ ಮಾಡ್ತಾರೆ, ಯಾರು ಕೂಡ ಕೆಲಸ ಮಾಡಿ, ಯಾರು ಮಾಡ್ತಾರೆ ಅವ್ನ ಲೈಫಲ್ಲಿ ತುಂಬ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ, ತುಂಬ ಫೇವರ್ ರಿಸಲ್ಟನ್ನು ಪಡ್ಕೊಳ್ತಾರೆ. ಅದಕ್ಕೋಸ್ಕರ ಯಾರಿಗೆಲ್ಲ ಪ್ರಮೋಷನ್ ಆಗಬೇಕು, ನಿಮಗೆ ಟ್ರಾನ್ಸ್ಫರ್ ಆಗಬೇಕು ಅಥವಾ ಅಧಿಕಾರ ವರ್ಗಕ್ಕೆ ಹೋಗಬೇಕು, ಅವರೆಲ್ಲ ಕೆಲಸವನ್ನು ಬಹಳ ಇಷ್ಟಪಟ್ಟು ಮಾಡಬೇಕಾಗುತ್ತೆ. ಯಾರೆಲ್ಲ ಕೆಲಸವನ್ನು ಇಷ್ಟಪಟ್ಟು ಮಾಡ್ತಾರೆ, ಇಷ್ಟಪಟ್ಟು ಮಾಡಿದಾಗ ಆಟೋಮೆಟಿಕ್ಲಿ ಅವರಿಗೆ ಆ ಒಂದು ಜರ್ನಿ ಏನುಂಟು ತುಂಬ ಸುಲಭ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿಬಿಡಿ, ಅಧಿಕಾರ ವರ್ಗಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾರೆ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಅದೇ ನಮಗೆ ಆ ಕೆಲಸ ಸರಿ ಇಲ್ಲ, ಈ ಕೆಲಸ ಬರೀ ಕಂಪ್ಲೇಂಟ್ ಮಾಡ್ತಾನೆ ಇದ್ದಾಗ ಏನಾಗುತ್ತೆ, ಎಲ್ಲೊಂದು ಕಡೆ ನಮಗೆ ಸಮಸ್ಯೆಗಳು ಕೂಡ ಜಾಸ್ತಿನೇ ಕ್ರಿಯೇಟ್ ಆಗ್ಬೋದು. ನಿಮ್ಗಂತಲ್ಲ ನನಗೂ ಕ್ರಿಯೇಟ್ ಆಗ್ಬೋದು, ರೈಟ್ ತಾನೆ? ನಾನು ಎಲ್ಲೊಂದು ಕಡೆ ಕೆಲಸವನ್ನು ಇಷ್ಟಪಟ್ಟು ಮಾಡಲೇ ಇಲ್ಲ, ಬರೇ ಕಾಟಾಚಾರಕ್ಕೆ ಮಾಡಿದೆ, ಆಗೇನಾಗುತ್ತೆ, ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ. ಮುಂದುವರಲಿಕ್ಕೆ ಅದು ಬಿಡುದಿಲ್ಲ, ಯಾಕಂದರೆ ಶನಿ ಅಂತ ಏನಿದ್ದಾನೆ, ಶನಿಗೆ ಕೆಲಸ 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 ಕೆಲಸ, ನೀವು ಕೆಲಸ ಮಾಡಬೇಕು ಅಷ್ಟೇ. ತಲೆ ಕೆಳಗಾಕಿ ನಿಮ್ಮ ಕೆಲಸ ಮಾಡ್ತಾ ಹೋಗಿ, ಬೇರೆ ಕಡೆ ಗಮನ ಕೊಡಬೇಡಿ ಅಷ್ಟೇ. ಆ ಸಮಯ ಆಗೋರು ಕೆಲಸ ಮಾಡಿ ಮತ್ತೆ ನೋಡಿ ಏನು ರಿಸಲ್ಟ್ ಬರುತ್ತೆ ಅಂತ, ರೈಟ್ ತಾನೆ? ಓಕೆನ, ಯಾವುದೇ ಕೆಲಸವನ್ನು ಕೂಡ ಇಷ್ಟಪಟ್ಟು ಮಾಡಿದಾಗ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ. ಇಷ್ಟಪಟ್ಟು ಯಾವಾಗ ಮಾಡ್ತೀರಾ, ನಿಮಗೆ ಏನು ಭಗವಂತ ಟ್ಯಾಲೆಂಟನ್ನು ಹಾಕಿ ಕಳಿಸ್ತಾನೆ, ಏನಾದರೂ ಒಂದು ಹಾಕಿ ಕಳಿಸಿರ್ತಾನೆ ತಾನೆ, ಸುಮ್ಮನೆ ಅದು ಕಳಿಸಿದ್ರು. ಎಲ್ಲ ಪ್ರತಿಯೊಬ್ಬರಲ್ಲಿ ಕೂಡ ಬೇರೆ ಬೇರೆ ರೀತಿಯ ಟ್ಯಾಲೆಂಟ್ ಇರ್ತದೆ. ಆ ಟ್ಯಾಲೆಂಟನ್ನು ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳನ್ನು ಮಾಡಿದಾಗ ನೀವು ಆ ಕೆಲಸ ಕಾರ್ಯಗಳನ್ನು ಬಹಳ ಇಷ್ಟಪಟ್ಟು ಮಾಡ್ತೀರ. ಅದು ಬಿಟ್ಟು ತಂದೆಯ ಒತ್ತಡಕ್ಕೆ, ತಾಯಿಯ ಒತ್ತಡಕ್ಕೆ, ಅಜ್ಜಿಯ ಒತ್ತಡಕ್ಕೆ, ಅಜ್ಜನ ಒತ್ತಡಕ್ಕೆ ಅದೆಲ್ಲ ಮಾಡ್ಕೊಂಡಾಗ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ಬೋದು. ತಂದೆ ವೈದ್ಯ, ಮಗನು ವೈದ್ಯನಾಗಬೇಕು, ಅದು ಈಗಿನ ಕಾಲದಲ್ಲಿ ಸಾಧ್ಯನೇ ಇಲ್ಲ ತಾನೇ ಅಲ್ವಾ? ತಂದೆ ಪೌರೋಹಿತ್ಯ, ಈಗ ಕೂಡ ಪೌರೋಹಿತ್ಯ ಮಾಡು, ಈಗಿನ ಕಾಲದಲ್ಲಿ ಸಾಧ್ಯನೇ ಇಲ್ಲ. ಮಗನ ಮೆಂಟಾಲಿಟಿ ಬೇರೆ, ತಂದೆ ಮೆಂಟಾಲಿಟಿನೇ ಬೇರೆ. ಹಾಗಾದ್ರೆ ಬೇರೆ ಬೇರೆ ವಿಚಾರದಲ್ಲಿ ಹೋಗುವಂಥ ಯೋಗ ಭಾಗ್ಯ ಖಂಡಿತ ಇದ್ದೇ ಇರೋದು. ಅದಕ್ಕೋಸ್ಕರ ಫೋರ್ಸ್ಫುಲ್ ಆಗಿ ನೀವೇನಾದರೂ ಅವರನ್ನು ಬೇರೆ ಕೆಲಸಕ್ಕೆ ಆಗಿದಾಗ ಸಮಸ್ಯೆಗಳು ಕ್ರಿಯೇಟ್ ಆಗೇನಾಗುತ್ತೆ, ಅದರಲ್ಲಿ ಉನ್ನತಿ ಕೂಡ ಬರಲ್ಲ, ಅವ್ರಿಗೆ ಇಷ್ಟ ಕೂಡ ಇರಲ್ಲ, ಬಿಡುವ ಹಾಗೆ ಕೂಡ ಇಲ್ಲ, ಅದನ್ನು ಇಟ್ಕೊಳ್ಳುವ ಹಾಗೆ ಕೂಡ. ಇಂಥ ಪರಿಸ್ಥಿತಿ
ಎಮರ್ಜೆನ್ಸಿ ಕ್ರಿಯೇಟ್. ಅದಕ್ಕೋಸ್ಕರ ನೀವೇನು ಮಾಡಿ, ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಉಂಟು, ಆ ಟ್ಯಾಲೆಂಟ್ಗೆ ಸಂಬಂಧಪಟ್ಟಂತೆ ಕೆಲಸ ಏನುಂಟು, ಆ ಕೆಲಸನ ಹುಡ್ಕೊಂಡು ನೀವೇನಾದರೂ ಮಾಡಿದಾಗ ಟ್ಯಾಲೆಂಟ್ ಒಂದು ಇದ್ದೇ ಇರ್ತದೆ, ಅದಕ್ಕೆ ಸಮ ಕೆಲಸ ಅದು 100% ಅಕ್ಯುರೇಟ್ ಆದಂತಹ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಡಬಲ್ಲದು. ರೈಟ್ ತಾನೆ? ಓಕೆ, ನಾನು ನಂಬರ್ ಟೂ ಗೊತ್ತಾಯ್ತು. ಈಗ ನಂಬರ್ ಟೂಗೆ ಸಂಬಂಧಪಟ್ಟಂತೆ ಆರಾಮದಾಯಕವಾಗಿರುವಂಥದ್ದು, ವಿಶೇಷವಾಗಿ ಆನಂತರ ಅನರ್ನಡ್ ಮನೆಯಲ್ಲಿ ಜೀವನ ಮಾಡುವಂಥದ್ದು ಅಲ್ವಾ. ಸೊ ತುಂಬ ಚೆನ್ನಾಗಿ ಮಾತಾಡ್ತೀರಾ, ಸ್ಪೀಡಾಗಿ ಮಾತಾಡ್ತೀರಾ, ಒಳ್ಳೆ ಮಾತುಗಾರಿಕೆ ನಿಮ್ಮಲ್ಲಿ ಅಂತೂ ಖಂಡಿತ ಇದ್ದೇ ಇರ್ತದೆ. ಕುಟುಂಬ ಜೀವನದಲ್ಲಿ ಏನು ಹಣಕಾಸಿನ ವಿಚಾರಗಳು ನಿಮಗೆ ಬರಬೇಕು, ಖಂಡಿತ ಬಂದೇ ಬರ್ತದೆ. ಅನ್ನ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಲ್ಲಿ ಸೂರ್ಯನ ಪೊಸಿಷನ್ ನೋಡ್ಕೊಳ್ಬೇಕು, ಸೂರ್ಯ ಎಷ್ಟು ಯಾವ ತಿಥಿಯಲ್ಲಿದ್ದಾನೆ ಅಂತ ನೋಡ್ಕೊಳ್ಬೇಕು. ಆನಂತರ ಹೋಗಿ ಹಣಕಾಸಿನ ವಿಚಾರಗಳು ಡಿಸೈಡ್ ಆಗ್ತವೆ ನಿಮಗೆ. ರೈಟ್ ತಾನೆ? ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ಇನ್ನು 11ನೇ ತಾರೀಕು ಏನಪ್ಪ ಮಾಡ್ತೀವಿ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಯಾರು ಮಾತಾಡ್ತಿದ್ರ? ಮೇಲಿಂದ ನಾವು ಶೋಭಾ ಅಂತ, ನಮ್ಮ ಅಕ್ಕನ ಮಗನ ಬಗ್ಗೆ ಕೇಳಬೇಕಿತ್ತು. ಟಿವಿ ನೋಡ್ಕೊಂಡು ಮಾತಾಡಬೇಡಿಮ್ಮ ದಯವಿಟ್ಟು. ಇಲ್ಲ, ಟಿವಿ ನೋಡ್ಕೊಂಡು ಮಾತಾಡ್ತೀನಿ. ಸರಿ, ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಅವ್ರು ಹುಟ್ಟಿದ 1982. ಸರಿ ಹೇಳಿಮ್ಮ, ಡೇಟ್ ಇಂದ ಹೇಳಿ ತಾಯಿ. ಎಸ್, 1982, ಪ್ರವೀಣ್ ಶೆಟ್ಟಿ. ಆಯ್ತಮ್ಮ, ಹೇಳ್ತಾ ಹೋಗಿಮ್ಮ, ಹೇಳ್ತಾ ಹೋಗಿ ನೀವು. ಜೂನ್ 2ರಲ್ಲಿ 82ರಲ್ಲಿ ಹುಟ್ಟಿರೋದು. ಓಕೆ, 2:10 2:10 ಓಕೆ. ಏನ್ ತಿಳ್ಕೊಳ್ಬೇಕಮ್ಮ ಹೇಳ್ಬಿಡಿ. ಅವನು ಆರೋಗ್ಯದ ಬಗ್ಗೆ ಮತ್ತು ಇದು ಅವನು ಹೇಗಿರ್ತಾನೆ ಮುಂದಕ್ಕೆ ಅಂತ ಕೇಳ್ಬೇಕಿತ್ತು ಸರ್, ತುಂಬಾ ಪ್ರಾಬ್ಲಮ್ ಇದ್ದಾನೆ. ಸರಿ ಮ್ಯಾಮ್, ನೋಡಿ ಮೇಲೆ ಏನಾಗುತ್ತೆ ಗೊತ್ತಾ, ಈಗ ನೀವು ಕರೆ ಮಾಡಿದ್ರೆ ಅವರ ತಂಗಿನ ಯಾರಿದ್ದು ನೀವು ಕರೆ ಮಾಡುದು? ನಾವು ತಂಗಿ, ಅವ್ರ ಚಿಕ್ಕಮ್ಮ. ಅಥವಾ ಅವರ ಅವರ ಅಮ್ಮನಿಗೆ ಕೊಟ್ರೆ ನಮ್ಮ ಅವರ ಅಮ್ಮನೆ ಮಾತಾಡಿದ್ರೆ ಹೇಗಿರ್ತದೆ? ಅವ್ರ ಅಮ್ಮ ಬಾಂಬೆಲಿ, ಅವ್ರ ಅತ್ತಿಗೆ ಇದಾರೆ, ಅದಕ್ಕೆ ನಾನು ಬಾಂಬೆಲಿ ಇರ್ಲಿ ಅತ್ತಿಗೆ ಇರ್ಲಿ ಯಾರೇ ಇರ್ಲಿ ಬಾಂಬೆಯಿಂದ ಕೂಡ ಕಾಲ್ ಅಂತೂ ಬಂದೇ ಅವ್ರ ಹತ್ರನೇ ಮಾತಾಡಿಸ್ಬೇಕಮ್ಮ. ಅದೇನಾಗುತ್ತೆ, ಅದು ತುಂಬಾ ಫೇವರಬಲ್ ಆಗುತ್ತೆ ನಮಗೆ. ರೈಟ್ ತಾನೆ? ಓಕೆನಾ, ನೀವು ಮಾತಾಡುದು, ನಾನು ಹೇಳಿದ್ದೆ, ನೀವು ಅವ್ರಿಗೆ ಹೇಳುದು, ಅದು ಇಷ್ಟಾದ್ರೂ ಕೂಡ ಸರಿಯಾಗುವಂತ ವಿಚಾರಗಳು ಅಲ್ವೇ ಅಲ್ಲ, ಯಾಕಂದ್ರೆ ಅವರವರ ರೆಸ್ಪಾನ್ಸಿಬಿಲಿಟಿ ಅವರವರಿಗೆ. ರೈಟ್ ತಾನೆ? ಓಕೆನಾ, ನಿಮ್ಗಲ್ಲ ಅವ್ರಿಗೆ ಇರ್ತದೆ. ಸೊ ಅವ್ರು ಮಾತಾಡ್ಬೇಕು. ರೈಟ್, ನಾನು ಈಗ ಆನ್ಸರ್ ಮಾಡ್ತೇನೆ. ನಮ್ಮ ಇಲ್ಲೇನಾಗ ಚಿತ್ತಾ ನಕ್ಷತ್ರ ಕನ್ಯಾರಾಶಿ ಜಾತಕಮ್ಮ ಇದು. ರೈಟಾ? ರೈಟ್ ಅಮ್ಮ, ಪ್ರಶ್ನಾಕಾಲದಲ್ಲಿ ಕುಜ ಬಂದಿದ್ದಾನಮ್ಮ. ಕುಜ ಇಲ್ಲಿ ಯಾರು ಕುಜ ಬಂದು ಅಷ್ಟಮಾಧಿಪತಿ, ಅಷ್ಟಮಾಧಿಪತಿ ಲಗ್ನದಲ್ಲಿ ಇರೋದ್ರಿಂದ ಆರೋಗ್ಯದ ವಿಚಾರದಲ್ಲಿ ರಕ್ತಕ್ಕೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ ಅವನಿಗೆ. ಅದಕ್ಕೋಸ್ಕರ ಅವ್ನು ಏನು ಮಾಡಬೇಕಂದ್ರೆ ಆದಷ್ಟು ಆಂಜನೇಯನ ಟೆಂಪಲ್ಗೆ ಹೋಗಬೇಕು, ಆಂಜನೇಯನ ಸೇವೆಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಅವ್ರ ಪಾಲಿಗೆ ಉಂಟು. ಸ್ವಲ್ಪ ಸಿಟ್ಟು ಜಾಸ್ತಿ ಬರುತ್ತೆ ಈ ವ್ಯಕ್ತಿಗೆ, ಸಿಟ್ಟನ್ನು ಕಡಿಮೆ ಮಾಡಲಿಕ್ಕೆ ಹೇಳಬೇಕಮ್ಮ. ಸಿಟ್ಟು ಯಾವುದೇ ಕಾರಣ ಕೂಡ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ, ಸಿಟ್ಟು ವಿಪರೀತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಸಿಟ್ಟನ್ನು ಬಹಳ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಬೆಳಿಗ್ಗೆ ಮತ್ತೆ ಸಂಜೆ ಅವರಿಗೆ ಮೆಡಿಟೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿಸಲಿಕ್ಕೆ ಹೇಳಿ. ಆನಂತರ ತೊಗರಿ ಬೇಳೆಯಿಂದ ಪ್ರತಿದಿನ ನಿವಾಳಿಸಲಿಕ್ಕೆ ಹೇಳಬೇಕಮ್ಮ. ತೊಗರಿ ಬೇಳೆ, ಓಕೆ, ಒಂದು ಹಿಡಿ ತೊಗರಿ ಬೇಳೆಯಿಂದ ಇಡೀ ದೇಹಕ್ಕೆ 7 ಸುತ್ತು ನಿವಾಳಿ. ಇಡೀ ದೇಹಕ್ಕೆ ಅಂದರೆ ತಲೆಯಿಂದ ಕಾಲಿನವರೆಗೆ ಕೂಡ ಕ್ಲಾಕ್ ವೈಸ್ ಅಲ್ಲಿ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನು ಹರಿಯುವ ನೀರಲ್ಲಿ ಬಿಸಾಡಿ, ದೂರ ಹಾಕಿ, ಹಕ್ಕಿಗಳಿಗೆ ಹಾಕಿ, ದನಕ್ಕೆ ದಿನಿಸಿ, ಪರವಾಗಿಲ್ಲ, 48 ದಿನ ಇದನ್ನು ಮಾಡ್ಕೊಳ್ಳಿಕ್ಕೆ ಹೇಳಿಮ್ಮ. ಖಂಡಿತ ಬಹಳ ಒಳ್ಳೆಯ ರಿಸಲ್ಟ್. ಹೌದಮ್ಮ, ಬಹಳ ಒಳ್ಳೆಯ ರಿಸಲ್ಟ್ ಅವ್ರ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಹಳ ಚೆನ್ನಾಗಿರ್ತಾರೆ ಅಂತ ಇಂಡಿಕೇಶನ್ ಇದೆ ಮಸ್ಟ್ ಅಂದು ಮಾಡ್ಕೊಳ್ಳಿಮ್ಮ. ಒಳ್ಳೆದಾಗಲಿ ತಾಯಿ. ಓಕೆನಾ? ಒಳ್ಳೆದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಅದಕ್ಕೇನು ಹೇಳಿದೆ, ಅವರವರ ತಾಯಿ ತಂದೆ ಅಲ್ವಾ, ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅವರವರೇ ಕರೆ ಮಾಡಿ ಆಗ ತುಂಬ ಚೆನ್ನಾಗಿದೆ ಆನ್ಸರ್ ಮಾಡಲಿಕ್ಕೆ. ರೈಟ್ ತಾನೆ? ವಯ 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 ಹೋಗುವುದಕ್ಕೆ ಮುಖಾಂತರ ಇದನ್ನು ಮಾಡ್ಕೊಂಡು ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಬಾ, ರೈಟ್ ರೈಟ್. ನಂಬರ್ 11 ಡೈರೆಕ್ಟ್ ಆಗಿ ಬಂದಾಗ, ರೈಟಾ? ನಂಬರ್ 11ರಲ್ಲಿ ಯಾವ ನಂಬರ್ ಇದೆ ನೋಡಿ, 2 ಅಂಕೆಗಳು ಸೂರ್ಯನ ಅಂಕೆಗಳು. ರೈಟಾ? ಸೂರ್ಯನ ಅಂಕೆಗಳು ಸೇರಿ ಇಲ್ಲೇನಾಗುತ್ತೆ, ಅಲ್ಲಿ ಚಂದ್ರನ ಅಂಕೆ ಬಂದುಬಿಡ್ತೀಗ. ನಂಬರ್ 1 ಮತ್ತು 1. ಓಕೆನಾ? ಇವರು ವಿಶೇಷ ರೀತಿಯಲ್ಲಿ ನಾನು ಹೇಳೋದಾದ್ರೆ ಇವರಿಗೆ ಪಾರ್ಟ್ನರ್ಶಿಪ್ ಬೇಕು ಯಾವತ್ತಿದ್ರು ಕೂಡ. ಯಾರು ಕೂಡ ಪಾರ್ಟ್ನರ್ಶಿಪ್ ಇಲ್ಲದ ಇವರ ಹಿಂದ್ಗಡೆ ಯಾರಾದರೂ ಇರಲೇಬೇಕು. ಓಕೆ, ಯಾರೋ ಕೆಲಸ ಮಾಡಲಿಕ್ಕೆ ಇವ್ರು ಹೇಳಿದ್ದನ್ನು ಕೇಳಲಿಕ್ಕೆ, ಇವ್ರು ಬೇರೆಯವ್ರ ಮುಖಾಂತರ ಕೆಲಸ ಮಾಡಿಸ್ಕೊಳ್ತಾರೆ, ಆರಾಮವಾಗಿರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಇವರಾಗಿ ಕೆಲಸ ಮಾಡೋದು ಸ್ವಲ್ಪ ಕಡಿಮೆ, ಎಲ್ಲೋ ದೂರ ಹೋಗ್ಲಿಕ್ಕೆ ಉಂಟು, ಸಾಮಾನು ತರಲಿಕ್ಕೆ ಉಂಟು, ಇನ್ನೇನೋ ಮಾಡಿ, ಇವತ್ತು ಕೆಲಸದವ್ರು ಇರಬೇಕು ಅವ್ರ ಹತ್ತಿರ ಹತ್ತಿರ. ಎಲ್ಲ ಕೆಲಸದವ್ರು ಇದ್ದಾಗ ಇವ್ರಿಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್, ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ, ಪರವಾಗಿಲ್ಲ. ಅಲ್ಲದೆ ಯಾರಾದರೂ ಪಾರ್ಟ್ನರ್ ಇರಬೇಕು ಇವ್ರಿಗೆ, ಪಾರ್ಟ್ನರ್. ಓಕೆ, ಇವರ ವಿಷಯಗಳನ್ನು ಹೇಳಿಕೊಳ್ಳಿಕ್ಕೆ ಅಥವಾ ಇವ್ರಿಗೆ ಏನಾದರೂ ತಂದುಕೊಡ್ಲಿಕ್ಕೆ ಅಥವಾ ಇವರ ಒಂದು ಬಹಳ ಘನವಾದ ವಿಷಯಗಳನ್ನು ಶೇರ್ ಮಾಡಲಿಕ್ಕೆ ಪಾರ್ಟ್ನರ್ ಇವ್ರಿಗೆ ಬೇಕೇ ಬೇಕು. ಆ ಪಾರ್ಟ್ನರ್ನ ಇಟ್ಕೊಂಡು ಹೋಗುವಂಥ ಯೋಗ ಬಾಗೇನು ಇವ್ರ ಪಾಲಿಗೆ ತುಂಬ ತುಂಬ ಜಾಸ್ತಿ ಅಂತ ಹೇಳ್ದಾನೆ. ಮದುವೆ ಆದ ನಂತರ ಹೇಗೂ ಪಾರ್ಟ್ನರ್ ಇರ್ತದೆ, ಅದಕ್ಕಿಂತ ಮುಂಚೆ ಕೂಡ ಇವ್ರಿಗಂತೂ ಪಾರ್ಟ್ನರ್ ಬೇಕೇ ಬೇಕು. ಅದು ನಿಮಗೆ ಬಾಯ್ ಫ್ರೆಂಡ್ ಇರ್ಬೋದು, ಗರ್ಲ್ ಫ್ರೆಂಡ್ ಇರ್ಬೋದು, ಮಾತು ಬೇರೆ, ಬಟ್ ನಿಮಗೆ ಸೇವೆ ಮಾಡುವಂಥವ್ರು ಮಾತ್ರ ಅಕ್ಕಪಕ್ಕ ಬೇಕೇ ಬೇಕು ಅಂತ ಇಂಡಿಕೇಶನ್ ಇರ್ತದೆ. ಯಾಕಂದರೆ ಸೂರ್ಯನಂಕೆ, ಸೂರ್ಯನಂಕೆಗೆ ಎಷ್ಟಾದರೂ ರಾಜನಂಕೆ, ಅದು ರಾಜನಂಕೆಗೆ ಸೇವೆ ಮಾಡುವವರಂತೂ ಬೇಕೇ ಬೇಕಪ್ಪ. ರೈಟ್ ತಾನೆ? ಓಕೆನಾ? ಅದನ್ನು ಟೋಟಲ್ ಮಾಡಿದಾಗ ಹೋಗಿ ನಂಬರ್ 2 ಆಗುವಂಥ, ಟೋಟಲ್ ಮಾಡಿದಾಗ ಅಲ್ಲಿ ನಂಬರ್ 1 ಜಾಸ್ತಿನೇ ಉಂಟು. ಓಕೆನಾ? 1 ಜಾಸ್ತಿ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಆ ಒಂದು ಆ ಏಬಿಲಿಟಿ ಏನುಂಟು ಅಥವಾ ರಾಜನ ಏಬಿಲಿಟಿ ಏನು ಜಾಸ್ತಿನೇ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅಹಂ ಕೂಡ ಇರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಹಂ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಹಂ ಬಂದಾಗ ಇವರು ಸ್ವಲ್ಪ ಮಟ್ಟಿಗೆ ಡೆಸ್ಟ್ರಾ ಆಗುವಂಥ ಸಾಧ್ಯತೆಗಳು ತೀರಾ ತೀರ. ಅಹಂ ಬಾರದ ಹಾಗೆ ನೋಡ್ಕೊಳ್ಬೇಕಾದ, ಅಹಂ ಬರಲಿಕ್ಕೆ ಬಿಡಬಾರ್ದು. ಬಾಕಿ ವಿಚಾರ ಪರವಾಗಿಲ್ಲ ಅಂತ ಹೇಳ್ತೇನೆ. ಆದರೂ ಕೂಡ ನಿಮಗೆ ಎಲ್ಲೊಂದು ಕಡೆ ನಿಮ್ಮ ಅಕ್ಕಪಕ್ಕ ಜನ ಇಲ್ಲ, ನೀವು ಹೇಳಿದ್ದನ್ನು ಕೇಳುವವರಿಲ್ಲ, ಅಥವಾ ನಿಮಗೆ ಅಲ್ಲಿ ನಿಮ್ಮ ಕೆಲಸಗಳನ್ನ ಮಾಡಿಕೊಡುವವರಿಲ್ಲ ಅಂದಾಗ ನೀವು ಸ್ವಲ್ಪ ಸಿಟ್ಟಿಗೆ ಹೇಳುವಂಥ ಸಾಧ್ಯ
ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ನೋಡ್ಕೊಳ್ಬೇಕು. ನಿಮ್ಮ ಲಗ್ನ ಮತ್ತು ಸಪ್ತಮದ ಭಾವ ಹೇಗಿದೆ ಅದನ್ನು ಕೂಡ ನೋಡ್ಕೊಳ್ಬೇಕು. ಸೂರ್ಯನ ಪೊಸಿಷನ್ ಏನಿಗೆ, ಚಂದ್ರನ ಪೊಸಿಷನ್ ಏನು, ಅದನ್ನು ನೋಡಿಕೊಂಡು ಡಿಸಿಷನ್ ತಗೊಳ್ಬೇಕಾಗುತ್ತೆ. ಸೊ ಇಲ್ಲಿ ಏನಪ್ಪ ಘಟನೆಗಳು ಘಟಿಸ್ತವೆ ಅಥವಾ ಆಗುತ್ತೆ ಅಥವಾ ಆಗಲ್ಲ, ಎರಡರಲ್ಲೂ ಒಂದನ್ನು ಖಂಡಿತ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಬಟ್ ಇಷ್ಟಂತೂ ಸ್ಪಷ್ಟ, ನಂಬರ್ ಒನ್ ಎರಡು ಬಾರಿ ಬಂದಿರೋದ್ರಿಂದ ಸೂರ್ಯ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ, ಅದನ್ನು ಟೋಟಲ್ ಮಾಡಿದ ನಂತರ ಚಂದ್ರ ಬರೋದರಿಂದ ನೀವು ನಿಮ್ಮ ಒಂದು ಆ ಒಂದು ಏನು ಯೋಗ್ಯತೆಯನ್ನು ಕಾಪಾಡಿಕೊಳ್ಬೇಕಾಗುತ್ತೆ, ನೀವು ಆ ರೀತಿಯಾಗಿ ಇರಬೇಕಾಗುತ್ತೆ. ಅಂದರೆ ಮಾತ್ರಲ್ಲಿ ಚಂದ್ರ ಕೂಡ ಕೆಲಸ ಮಾಡ್ತಾನೆ, ನಿಮ್ಮ ಲೈಫ್ ಕೂಡ ಜಿಂಗಾಲಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ. ಅಥವಾ ನೀವು ಬಿಸ್ನೆಸ್ ಮಾಡಿ ಅಥವಾ ನೀವೇನಾದರೂ ಅಂಥ ಪೊಸಿಷನ್ನಲ್ಲಿ ಹೋಗಿ ನಿಮ್ಮ ಕೆಳಗಡೆ ಜನ ಇರಲೇಬೇಕು ಅಂದರೆ ಮಾತ್ರ ಈ ಜಾತ ಇದು ಸ್ಯಾಟಿಸ್ಫೈಡ್ ಅನ್ನು ಹೊಂದುತ್ತದೆ, ಅನ್ಯಥಾ ಸ್ಯಾಟಿಸ್ಫೈಡ್ ಆಗುವುದಿಲ್ಲ. ಒಂದು ವೇಳೆ ನೀವು ಒಬ್ಬಂಟಿಯಾಗಿ ಬಿಟ್ರಿ, ನೀವು ಹೇಳಿದ್ದನ್ನು ಯಾರು ಕೇಳುವವರಿಲ್ಲ ಅಥವಾ ನಿಮಗೆ ಕೆಲಸ ಮಾಡಿಕೊಡುವವರು ಯಾರು ಇಲ್ಲ ಅಥವಾ ಹಂಚಿಕೊಳ್ಳಿಕ್ಕೆ ಪಾರ್ಟ್ನರ್ ಇಲ್ಲ, ಹಾಗಾದರೆ ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಸೂರ್ಯ ಕೆಟ್ಟೋಗಿದ್ದಾನೆ ಅಂತ ಅರ್ಥ, ಹಾಗಾದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ನಿಮಗೆ. ಅದಕ್ಕೋಸ್ಕರ ಏನಾಗಿದೆ, ನಿಮಗೆ ಅಂಥವ್ರು ಯಾರು ಸಿಗ್ತಾ ಇಲ್ಲ. ಈಗ ಡಿಪ್ರೆಷನ್ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ. ಸೊ ಅದು ಆಗದಂತೆ ನೀವು ಜಾಗ್ರತೆ ವಹಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದೆ. ನಂಬರ್ ಟೂ ಬಂದಾಗ, ನಂಬರ್ ಸಾರಿ ಒನ್ ಒನ್ ನಂಬರ್ ಬಂದಾಗ, ಓಕೆನಾ ರೈಟ್, ನಿಮ್ಮಲ್ಲಿ ಆ ಎಬಿಲಿಟಿ, ಸೂರ್ಯನ ಎಬಿಲಿಟಿ ಅಂತೂ ಖಂಡಿತ ಬಂದೇ ಬರ್ತದೆ. ಅದರಲ್ಲಿ ನಂಬರ್ ಟೂ ಎರಡು ಬಾರಿ ಬಂದಿರೋದ್ರಿಂದ ಸ್ವಲ್ಪ ಸೂರ್ಯನ ಎಬಿಲಿಟಿ ಜಾಸ್ತಿನೇ ಬರುತ್ತೆ ನಿಮಗೆ, ಸ್ವಲ್ಪ ಅಹಂ ಎನ್ನುವುದು ಜಾಸ್ತಿನೇ ಬರ್ಬೋದು. ಅದು ಬಂದಾಗ ಮಾತ್ರ ಸಮಸ್ಯೆಗಳು ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿ ಆಗ್ತವೆ. ನೋಡ್ಕೊಳ್ಬೇಕು, ಆರೋಗ್ಯದ ವಿಚಾರದಲ್ಲಿ ಬಹಳ ಗಮನ ಕೊಡಬೇಕಂತ ಅನಿವಾರ್ಯತೆ ಉಂಟು. ಇವರ ಲೈಫ್ ತುಂಬ ಚೆನ್ನಾಗಿ ಹೋಗಬೇಕು, ನೀವು ಆ ರೀತಿಯಾಗಿ ಇರಬೇಕು ಕೂಡ, ನಿಮ್ಮ ಸುತ್ತಮುತ್ತ ಜನ ಕೂಡ ಇರಬೇಕು, ಆನಂತರ ನೀವು ಹೇಳಿದ್ದನ್ನು ಕೇಳುವವರು ಇರ ಅಥವಾ ನಿಮಗೆ ಪಾರ್ಟ್ನರ್ ಇರಬೇಕು, ನಿಮ್ಮ ವಿಷಯಗಳನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಅಥವಾ ಕೇಳುವವರು ಯಾರಾದರೂ ಇದ್ದರೆ ಅವರು ಬೇಕು ನಿಮಗೆ. ಅಂದರೆ ನಿಮ್ಮ ಲೈಫ್ ಏನುಂಟು ಸ್ಯಾಟಿಸ್ಫ್ಯಾಕ್ಷನ್, ಅನ್ಯಥಾ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಇಲ್ಲಾಂದರೆ ಮದುವೆ ಆದ ನಂತರ ಸ್ಯಾಟಿಸ್ಫೈಡ್ ಆಗ್ಬೋದು, ಯಾಕಂದರೆ ನಿಮ್ಗೆ ಯಾರು ಪಾರ್ಟ್ನರ್ ಬರ್ತಾರೆ ಅವ್ರ ಹತ್ರ ಕೆಲಸ ಮಾಡಿಸ್ತೀರಿ ನೀವು ಅಷ್ಟೇ ಅಲ್ವಾ, ಹೆಂಡತಿ ಆದರೆ ಹೆಂಡತಿ, ಗಂಡ ಆದರೆ ಗಂಡ, ಅವ್ರ ಹತ್ರ ಕೆಲಸ ಮಾಡಿಸ್ತೀರಿ, ಅದು ಮಾಡಿ ಇದು ಮಾಡಿ ಅದು ತನ್ನಿ ಇದು ತನ್ನಿ, ಆಗ ನಿಮಗೆ ಸ್ಯಾಟಿಸ್ಫೈಡ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಒಟ್ಟಾರೆ ನಂಬರ್ ಒಂದು ಇರ್ಬೋದು, ನಂಬರ್ ಒನ್ ಒನ್ ಎರಡು ಬಂದಾಗ ಇರ್ಬೋದು, ಅವರಿಗೆಲ್ಲ ಸುತ್ತಮುತ್ತ ಜನ ಬೇಕು, ಇದಂತೂ ಸ್ಪಷ್ಟ. ನೀವು ಸುತ್ತಮುತ್ತ ಜನ ಇಲ್ಲದೆ ನೀವೇನು ಕೂಡ ಮಾಡೋ ಹಾಗಿಲ್ಲ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬರುವುದೇ ಇಲ್ಲ, ಕೆಲಸ ಮಾಡ್ಕೊಳ್ಬೇಕು ಅಷ್ಟೇ, ಬೇರೆ ಏನು ಇರುವುದಿಲ್ಲ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ರೈಟ್ ತಾನೇ. ಸೊ ಯಾವಾಗ ಅಂತಹ ಒಂದು ಮೋಕ ಬರುತ್ತೆ ನಿಮಗೆ ಅಥವಾ ಅಂಥ ಒಂದು ಸಮಯ ಕ್ರಿಯೇಟ್ ಆಗಿದೆ, ಆ ಮೂಮೆಂಟಲ್ಲಿ ನೀವು ಟೋಟಲಿ ಸ್ಯಾಟಿಸ್ಫೈಡ್ ಆಗಿಬಿಟ್ಟಿದ್ರೆ ನಿಮಗೆ ಲೈಫಲ್ಲಿ ಅಂಥ ತೊಂದರೆಗಳು ಕ್ರಿಯೇಟ್ ಆಗುವುದಿಲ್ಲ ಅಂತ ತುಂಬ ಚೆನ್ನಾಗಿತ್ತು. ಓಕೆನಾ, ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ. ಹಲೋ, ಓಕೆ. ಸೊ ಆನಂತರ ನಂಬರ್ 20 ಅಲ್ವಾ, ನಂಬರ್ 20 ಬಂದಾಗ ಸಿಮಿಲರ್ ಟು ನಂಬರ್ 2, ಓಕೆನಾ. ನಂಬರ್ 20 ಬಂದಾಗ ಏನಾಯಿತು, ಅಲ್ಲಿ ಜೀರೋ ಬಂದುಬಿಡ್ತು ರೈಟ್ ತಾನೆ, ಓಕೆನಾ. ಸೊ ಜೀರೋ ಇಲ್ಲಿ ಬಂದಾಗ ಏನಾಗುತ್ತೆ, ನಂಬರ್ 20 ಅದರ ಎನರ್ಜಿ ಹೈ ಆಯಿತು. ಈಗ ಎನರ್ಜಿ ಹೈ ಆಯಿತು ಸರಿ, ಓಕೆ. ಬಟ್ ಇವರು ಯಾವಾಗಲೂ ಕೆಲಸ ಮಾಡುವಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲೇ ಬಂದು ನಿಂತ್ಕೊಳ್ತಾರೆ, ಎಲ್ಲೋ ಒಂದು ಕಡೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲೇ ಬಂದು ನಿಂತ್ಕೊಳ್ತಾರೆ. ಇಂಥ ಒಂದು ಪರಿಸ್ಥಿತಿಯನ್ನು ಖಂಡಿತ ಇದ್ದೇ ಇರುತ್ತೆ, ಸ್ವಲ್ಪ ಜಾಗ್ರತೆ ಮಾಡಬೇಕಂತ ಅನಿವಾರ್ಯತೆ ಉಂಟು. ಅನ್ಯಥ ನಂಬರ್ 2 ಇದಕ್ಕೆ ಸಂಬಂಧಪಟ್ಟಂತೆ ಚೆನ್ನಾಗಿ ಕೆಲಸ ಮಾಡುತ್ತೆ, ಪರವಾಗಿಲ್ಲ, ಅವರಿಗೆ ಕೂಡ ಕೂತ್ಕೊಂಡಲ್ಲೇ ಆಗಬೇಕು ಎಲ್ಲವೂ ಕೂಡ ಅಲ್ವಾ ರೈಟಾ. ಸೊ 11 ಮನಿ ಬೇಕು ಅವರಿಗೆ. ಇಂಥದ್ದೆಲ್ಲ ಸಂದರ್ಭಗಳು ಇದಕ್ಕೆ ಕೂಡ ಬರುತ್ತೆ, ಎಲ್ಲಿ ಸಾರಿ 20ಗೆ 22 ಮತ್ತು 20ಗೆ ಎರಡಕ್ಕೂ ಕೂಡ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ. ಸಿಮಿಲರಿಟಿ ಅಲ್ಲಿ ಇದ್ದೇ ಇರ್ತದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಸ್ವಲ್ಪ ನಿಮಗೆ ನಿಮ್ಮ ಯಾರು ಅದರ ಬಗ್ಗೆ ತಿಳಿದವರು ಯಾರು ಇರ್ತಾರೆ ಅವರ ಬಗ್ಗೆ ವಿಚಾರ ವಿಮರ್ಶೆ ಮಾಡ್ಕೊಂಡು ಆ ಕೆಲಸದ ವಿಚಾರ ವಿಮರ್ಶೆ ಮಾಡ್ಕೊಂಡು ನಂತರ ಹೋಗಬೇಕಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಪ್ರಯತ್ನ ಮಾಡ್ತಾ 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 ಸ್ಟಾರ್ಟ್ ಮಾಡ್ತೀರಾ ಅಲ್ಲೇ ಬಂದು ನಿಂತ್ಕೊಳ್ತೀರಾ, ಸ್ಟಾರ್ಟ್ ಮಾಡ್ತೀರಾ ಅಲ್ಲೇ ಬಂದು ನಿಂತ್ಕೊಳ್ತೀರಾ. ಸೊ ಇಂಥ ಒಂದು ಪರಿಸ್ಥಿತಿ ಮಾತ್ರ ಇಲ್ಲಿ ಇದ್ದೇ ಇರ್ತದೆ, ಅದರ ಬಗ್ಗೆ ಮಾತ್ರ ಗಮನ ಕೊಡು. ಅದನ್ನು ಸರಿಯಾಗಿ ಇಟ್ಕೊಂಡಾಗ ಈ ನಂಬರ್ ಓಕೆ ಅಂತ ಹೇಳ್ತೇನೆ, ಪರವಾಗಿಲ್ಲ, ಬಹಳ ಚೆನ್ನಾಗಿ ವರ್ಕ್ ಆಗಲಿ ಸ್ಟಾರ್ಟ್ ಆಗಿದೆ. ಓಕೆನಾ ರೈಟ್, ಗೊತ್ತಾಯ್ತು. ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ. ಹಲೋ 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 ಸರ್, ನಮಸ್ತೆ ಸರ್. ಅದೇ ಸಂಖ್ಯೆ ರಾಶಿ ಇದೆ, ಡೇಟ್ ಆಫ್ ಬರ್ತ್ ಹೇಳ್ಬೇಕು ಸರ್. ಹಾಂ ಸರ್, ನೀವು ಯಾರು ಮಾತಾಡ್ತಿದ್ದೀರಿ ಸರ್, ಎಲ್ಲಿಂದ ಹೇಳಿ ಸರ್? ಸಿದ್ಧಲಿಂಗಪ್ಪ ಅಂತಂದು. ಓಕೆ, ಎಲ್ಲಿಂದ ಸರ್? ಸಿದ್ಧಲಿಂಗಪ್ಪ ಸರ್. ಹೌದು ಸರ್, ಎಲ್ಲಿಂದ ಅಂತ, ಎಲ್ಲಿಂದ ಅಂತ ಕೇಳಿದ್ದು. ಅಂದ್ರೆ ನಮ್ಮೂರು ಗದಗ ಸರ್, ಇಲ್ಲೇ ಬೆಂಗಳೂರಲ್ಲಿ ಇರ್ತೀನಿ ಸರ್. ನಾವು ವರ್ಕ್ ಇಲ್ಲಿ ಬೆಂಗಳೂರಲ್ಲಿ. ಹೌದು ಸರ್. ಹಾಂ ಸರಿ, ಯಾರ ಬಗ್ಗೆ ತಿಳ್ಕೊಬೇಕು ಸರ್ ಹೇಳಿ? ನನ್ನ ಸರ್, ನನ್ನ ಬಗ್ಗೆ ಅಂತ ತಿಳ್ಕೊಬೇಕು ಸರ್. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್. ಸರ್ 36. ಓಕೆ, 1989 ಸರ್. ಸಮಯ ಸರ್, ಸಮಯ ಹೇಳಿ. ಸಮಯ ಗೊತ್ತಿಲ್ಲ ಸರ್ ಅದು. ಓಕೆ, ಸೊ 29. ಓಕೆ, ಈಗ 29 ಬಂದಾಗ ಏನಪ್ಪ ಆಗುತ್ತೆ ಅಲ್ಲ, 29 ಬಂದಾಗ, 29 ಬಂದಾಗ ಕೂಡ ಏನಾಗುತ್ತೆ, 22ನ ಎದುರಿಗೆ 9 ನಂಬರ್ ಉಂಟು. ಓಕೆ, ಸ್ವಲ್ಪ ಸ್ಟ್ರಗಲ್ ಅಂತ ಹೇಳ್ತೇನೆ, ಸ್ವಲ್ಪ ಬಹಳ ಸ್ಟ್ರಗಲ್ ಮಾಡ್ತೀರಾ, ತುಂಬ ಸುಲಭ ಅಂತ ಖಂಡಿತ ಅಲ್ಲ, ನಿಮಗೆ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಅದರಲ್ಲೂ ಕೂಡ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ನಾನು ಹೇಳಬೇಕಾದ್ರೆ 28 ಹಿಡಿದು 32 ಅಂಥ ಪೀರಿಯಡ್ ಬರುತ್ತೆ ನಿಮಗೆ, ನೀವು ಇರ್ತೀರೋ ಇಲ್ಲೋ ಅಂತ ಗೊತ್ತಾಗೋದಿಲ್ಲ, ಅಂಥ ಪರಿಸ್ಥಿತಿ ರೈಟಾ. ಓಕೆನಾ, ನಿಮಗೆ ಎಲ್ಲಿವರೆಗೆ ಬರುತ್ತೆ, ಆತ್ಮಹತ್ಯೆ ಮಾಡ್ಕೊಳ್ಳೋಣ, ಎಲ್ಲಾದರೂ ಹೊರಟೋಗೋಣ, ಯಾವುದು ಬೇಕಾಗಿಲ್ಲ, ಆ ಮೂಮೆಂಟ್ಗೆ ಎಕ್ಸ್ಟ್ರೀಮ್ಲಿ ಪ್ರಾಬ್ಲಮ್ ಅನ್ನು ಅನುಭವಿಸ್ತೀರಾ 28-32 ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. 29 ಅಂತೂ ಕೇಳುವುದೇ ಬೇಡ ಮತ್ತೆ, ಯಾಕಂದರೆ 2 ಮತ್ತು 9 ಎರಡು ಕೂಡ ಅಪೋಸಿಟ್ ಅಂಕೆಗಳದು ಯಾವುದೇ ಕಾರಣ ಕೊಡೋದು ಒಳ್ಳೆ ರಿಸಲ್ಟನ್ನು ಕೊಡೋದಿಲ್ಲ. ಅದಕ್ಕೋಸ್ಕರ ನೀವು ಮಂಗಳನಿಗೆ ಎಲ್ಲೊಂದು ಕಡೆ ಪರಿಹಾರ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಇದೆ. ಮಂಗಳನಿಗೆ ಪರಿಹಾರ ಮಾಡಿಕೊಂಡಾಗ ಅಲ್ಲಿ
ಚಂದ್ರ ಏನಿರ್ತಾನೆ ರಿಲೀಸ್ ಆಗಿಬಿಡ್ತಾನೆ. ಯಾಕಂದ್ರೆ ಒಂದು ಅಗ್ನಿತತ್ವದ ಅಂಕೆ, ಒಂದು ಜಲತತ್ವದ ಅಂಕೆ. ಅಗ್ನಿತತ್ವ ಜಲತತ್ವ ಒಟ್ಟು ಸೇರಿಕೊಂಡಾಗ ಏನಾಗುತ್ತೆ, ವಿಶೇಷ ನಿಮ್ಮ ಕೆಲಸ ಕಾರ್ಯಗಳನ್ನು ಅದು ಮುಂದುವರಲಿಕ್ಕೆ ಬಿಡುವುದಿಲ್ಲ. ಏನುಂಟು ಅದು ಹಾಗೇನೆ ಇರ್ತದೆ, ಯಥಾವತ್ತ ಆಗಿರ್ತದೆ, ತುಂಬ ಚೆನ್ನಾಗಿ ಮುಂದುವರಲಿಕ್ಕೆ ಮುಂದುವರಿಯುವಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತ ಹೇಳಿದೆ. ಅದರ ಜೊತೆಗೆ ನಿಮಗೆ ಏನಾಗುತ್ತೆ, ವಿಶೇಷ ರೀತಿಯಲ್ಲಿ ತುಂಬ ಟ್ರಾವೆಲಿಂಗ್ ಮಾಡಬೇಕು, ದೂರ ದೂರ ಹೋಗಬೇಕು, ಡ್ರೈವಿಂಗ್ ಮಾಡಬೇಕು, ಗಾಡಿ ಬೇಕು, ವಾಹನ ಬೇಕು, ಎಲ್ಲವೂ ಕೂಡ. ಆನಂತರ ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಜಗಳ, ಆನಂತರ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಜಗಳ, ಸೊ ಇದೆಲ್ಲ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ. ಅಂದರೆ ಸ್ವಲ್ಪ ರ್ಯಾಷಸ್, ಸ್ವಲ್ಪ ಏನೋ ಕಿಕ್ ಜಾಸ್ತಿ ನಿಮಗೆ, ಇದೆಲ್ಲ ಇರುವಂಥ ಸಾಧ್ಯತೆ ತೀರಾ ಜಾಸ್ತಿ. ಸೊ ಇದೆಲ್ಲ ಆಗಬಾರ್ದು. ನೀವೇನು ಮಾಡಬೇಕು, ನಿಮ್ಮ ಮಂಗಳನಿಗೆ ಪರಿಹಾರವನ್ನು ಮಾಡ್ಕೊಳ್ಳಿ. ಮಂಗಳನ ಪರಿಹಾರ ಬಂದು ನಾನು ಹೇಳೋದು ಒಂದೇ ಪರಿಹಾರ, ತೊಗರಿಬೇಳೆಯಿಂದ ಪ್ರತಿದಿನ ನಿವಾಳಿಸಿ ತೆಗೆಯುವಂಥದ್ದು. ಬಹಳ ಮಿರಕ್ಕಲಾದ ರಿಸಲ್ಟ್ ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಬಾಕಿ ವಿಚಾರದಲ್ಲಿ ಓಕೆ ಅಂತ ಹೇಳಿದೆ, ಬಾಕಿ ವಿಚಾರ ಪರವಾಗಿಲ್ಲ. ಬಟ್ ನೋಡ್ಕೊಳ್ಳಿ, 28-32 ನಿಮ್ಮ ಪೀರಿಯಡ್ ಹೇಗಿರ್ತದೆ, ಅಲ್ಲೆಲ್ಲ ಬುದ್ಧಿಯನ್ನು ಕಲ್ತಿರ್ತೀರ. ಎಲ್ಲ ರೀತಿಯಲ್ಲಿ ಕೂಡ ಒಂದು ದೊಡ್ಡ ಮಟ್ಟಿಗೆ ಆಘಾತ ಆಗಿರ್ತದೆ ನಿಮಗೆ. ಆಘಾತವನ್ನು ಇಟ್ಕೊಂಡು ಮುಂದುವರಿತೀರಾ. ಆನಂತರ ನಿಮ್ಗೆ ಗೊತ್ತಾಗಿದೆ ಲೈಫ್ ಅಂದರೆ ಇಷ್ಟೇನೆ, ಜನರಂದರೆ ಇಷ್ಟೇನೆ, ಇದೆಲ್ಲ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಆನಂತರ ನಿಮ್ಮ ಲೈಫ್ ತುಂಬ ಚೆನ್ನಾಗಿ ಹೋಗಲಿಕ್ಕೆ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೈಟನ್ನೇ ಓಕೆನಾ? ಹಾಗಾದರೆ 2-11-20-29 ಬಗ್ಗೆ ತಕ್ಕ ಮಟ್ಟಿಗೆ ಅಂತ ವಿಷಯ ಗೊತ್ತಾಯಿದೆ ನಿಮಗೆ, ಅದು ಹೇಗಪ್ಪ ಕೆಲಸ ಮಾಡುತ್ತೆ ಅಂತ. ರೈಟನ್ನೇ ಓಕೆನಾ? ಸೊ ಇದಕ್ಕೆ ಎಕ್ಸ್ಟ್ರೀಮ್ಲಿ ತೊಂದರೆ ಕೊಡುವಂಥ ಅಂಕೆ ಬಂದು ನಂಬರ್ 9 ಓಕೆನಾ? ನಂಬರ್ 9 ಅಂತ ಏನುಂಟು, ನಂಬರ್ 9 ಕುಜನಿಗೆ ಸಂಬಂಧ ಅಂಕೆ ಏನುಂಟು, ಇದು ಎಕ್ಸ್ಟ್ರೀಮ್ಲಿ ತೊಂದರೆ ಕೊಡುತ್ತೆ. ಆನಂತರ ಶನಿ ಅಂಕೆ ಏನುಂಟು, ಅದು ಎಕ್ಸ್ಟ್ರೀಮ್ಲಿ ನಿಮಗೆ ತೊಂದರೆ ಕೊಡುತ್ತೆ. ಆನಂತರ ನಂಬರ್ 5 ಅಂತ ಏನುಂಟು, ಅದು ಎಕ್ಸ್ಟ್ರೀಮ್ಲಿ ತೊಂದರೆ ಕೊಡುತ್ತೆ ನಿಮಗೆ. ರೈಟಾ? ಓಕೆ, ನಂಬರ್ 5, ನಂಬರ್ 9, ನಂಬರ್ 8 ಇದೆಲ್ಲ ಎನಿಮಿ ಅಂಕೆಗಳು, ಬಾಕಿ ವಿಚಾರಗಳು ಪರವಾಗಿಲ್ಲ ಅಂತ ಹೇಳ್ತೇನೆ. ಅದಕ್ಕೆ ತುಂಬ ಫ್ರೆಂಡ್ಲಿ ಆಗಿ ಬರುವಂಥದ್ದು ಯಾವುದು, ನಂಬರ್ 7. ನಂಬರ್ 7 ಆಕೆ ಕೇತುವಿನ ಅಂಕೆ ಫ್ರೆಂಡ್ಲಿ ಆಗಿ ಬರುತ್ತೆ. ಈಗ ಜಾತಕದಲ್ಲಿ ಕೇತು ಮತ್ತು ಚಂದ್ರ ಸೇರಿಕೊಂಡಾಗ ಗ್ರಹಣ ದೋಷ, ಓಕೆ, ಅಲ್ಲಿ ಚಂದ್ರ ಬಿಡ್ತಿಂತಾನೆ. ಬಟ್ ನಂಬರ್ ಅದಕ್ಕೆ ವರ್ಕ್ ಆಗುತ್ತೆ. ಹೇಗೆ ವರ್ಕ್ ಆಗುತ್ತೆ? ಯಾಕಂದರೆ ಕೇತು ಅಂದರೆ ಪೈಪ್ಸ್ ಗೊತ್ತಾಗುತ್ತೆ ನಿಮಗೆ. ಕೇತು ಅಂದರೆ ಪೈಪ್ಸ್, ಅದೇ ನಮ್ಮ ಚಂದ್ರ ಅಂದರೆ ಜಲ. ಜಲ ಏನು ಮಾಡಿದೆ, ಪೈಪಿನಿಂದ ಆರಾಮಾಗಿ ಹರಿದು ಹೋಗುತ್ತೆ. ಅದಕ್ಕೋಸ್ಕರ ಇದು ಫ್ರೆಂಡ್ಲಿ ಅಂಕೆ ಅದರದ್ದು, ಓಕೆನಾ? ಈ ಒಂದು ಕೇತುವಿನ ಅಂಕೆ ಮತ್ತು ಇದು ಪರವಾಗಿಲ್ಲ. ಅದಕ್ಕೆ ತುಂಬ ಡೆಡ್ ಎನಿಮಿ ಬಂದು ನಂಬರ್ 5, ನಂಬರ್ 14, 23, ನಂಬರ್ 9, ನಂಬರ್ 18, ನಂಬರ್ 27, ನಂಬರ್ 8, ನಂಬರ್ 17, ನಂಬರ್ 26, ಓಕೆನಾ? ಇದು ಬಹಳ ಎಗೇನ್ಸ್ಟ್ ಆಗಿ ಬರುವಂಥ ಅಂಕೆಗಳು. ಸೊ ಈ ಅಂಕೆಗಳನ್ನು ನೀವು ಫಾಲೋ ಮಾಡುವ ಹಾಗೆ ಇಲ್ಲ, ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಸರ್, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರಿ ಸರ್? ಇಲ್ಲಿಂದ ಉದಯ ಶಂಕರ್ ಅಂತ ಮಾತಾಡೋದು, ಮಾಣಿಯಿಂದ. ಓಕೆ, ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? 27-12-1982, 8:35 PM. ಹುಟ್ಟಿದಲ್ಲಿ ಸರ್? ರಾತ್ರಿ. 8:35 PM ಅಂದ್ರೆ ರಾತ್ರಿ ಅನ್ನೋದು ಗೊತ್ತಾಗುತ್ತೆ. ಓಕೆ, ಪರವಾಗಿಲ್ಲ. ಕೃತಿಕ ನಕ್ಷತ್ರ ವೃಷಭ ರಾಶಿನಾ? ಹೌದು ಸರ್. ಸರ್, ಏನು ಪ್ರಶ್ನೆ ಮಾಡ್ಬೇಕು ಸರ್? ಮಾಡಿಬಿಡಿ ಪ್ರಶ್ನೆ. ಅದು ಕೆಲ ಇವಾಗ ಆರ್ಮಿಯಿಂದ ರಿಟೈರ್ಡ್ ಆಗಿದ್ದೇನೆ. ಯಾವ ಕೆಲಸ ಕೂಡಿ ಬರಬಹುದು ಅಂತ. ಆರ್ಮಿಯಿಂದ ರಿಟೈರ್ಡ್ ಆಗಿದ್ದಾರೆ ಈಗ, 39 ಸರ್ ನಿಮಗೆ, ಸರಿನಾ ಅದು? ಹೌದೌದು. ಓಕೆ, ಸೊ ನೋಡಿ ಸರ್, ಈ ಜಾತಕ ಏನಿದೆ ಅದನ್ನು ಹೇಳಿಕೊಡ್ತೇನೆ ತಕ್ಕ ಮಟ್ಟಿಗೆ ನಿಮಗೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿಯ ಜಾತಕ ಇದು. ಪ್ರಶ್ನಾಕಾಲದಲ್ಲಿ ಸೂರ್ಯ ಬಂದುಬಿಟ್ಟಿದ್ದಾನೆ, ಕಾರ್ಯಕ್ಷೇತ್ರದಲ್ಲಿ ಹೋಗಬೇಕಂತ ಇಂಡಿಕೇಷನ್ ಇದೆ. ನಾನು ಹೇಳಿದ್ರೆ ಈಗ ಆರ್ಮಿ ರಿಲೇಟೆಡ್ ಅಂದರೆ ಕುಜನ ಸಂಬಂಧ ಏನುಂಟಮ್ಮ ಸರ್, ಅದನ್ನೇ ಮಾಡ್ಕೊಳ್ಬೇಕಾಗುತ್ತೆ. ಕುಜನ ಸಂಬಂಧ ಏನೆಲ್ಲ ನೀವು ಕಲ್ತ್ಕೊಂಡಿದ್ದೀರಾ, ಅದೇ ಒಂದು ಕೆಲಸವನ್ನು ಮಾಡಬೇಕಾದಿತ್ತು, ಅದು ಅದಕ್ಕೆ ಸಂಬಂಧ ಮಾಡಿದ ಬಿಸ್ನೆಸ್ ಮಾಡಬೇಕಾದಿತ್ತು. ದಯವಿಟ್ಟು ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದರ ಜೊತೆಗೆ ಏನಾಗುತ್ತೆ ನಿಮಗೆ, ಈಗ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಇದೆ. ರಾಹು ದೇಶ ನಡೀತಾ ಇನ್ನು ಬೃಹಸ್ಪತಿ ದೇಶ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ರಾಹು ಬೃಹಸ್ಪತಿ ಸಂಧಿ ಶಾಂತಿ ಇರೋದು, ಮೊದಲು ಸಂಧಿ ಶಾಂತಿಯನ್ನು ಮಾಡ್ಕೊಳ್ಳಿ. ಆನಂತರ ನಿಮಗೆ ಗುರು ಬಂದುಬಿಡ್ತಾನೆ. ಗುರು ಬಂದಾಗ ಈ ಜಾತಕ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕಂದರೆ ಗುರು ಬಂದು ಭಾಗ್ಯಾಧಿಪತಿ, ಭಾಗ್ಯಾಧಿಪತಿ ಪಂಚಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಚಂದ್ರನನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಆ ಮೂಮೆಂಟಲ್ಲಿ ಬಹಳ ಅಚೀವ್ಮೆಂಟ್ ಇರ್ತದೆ ನಿಮಗೆ, ಬಹಳ ಸಕ್ಸಸ್ ಆಗುತ್ತೆ ನಿಮಗೆ ಅಂತ ಇಂಡಿಕೇಷನ್ ಉಂಟು ಸರ್. ಅಲ್ಲಿವರೆಗೆ ವೆಯ್ಟ್ ಮಾಡಿ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿದೆ. ಈಗ ಏನು ಮಾಡಬೇಕು ನೀವು, ಯಾರಾದರೂ ಪೌರೋಹಿತ್ಯ ಮಾಡುವವ್ರ ಹತ್ರ ಒಂದು ರಾಹು ಬೃಹಸ್ಪತಿ ಸಂಧಿ ಶಾಂತಿಯನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಒಳ್ಳೆಯದಾಗಲಿ ಸರ್. ಓಕೆನಾ? ಒಳ್ಳೆಯದಾಗಲಿ ಸರ್. ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ. ರೈಟಾ? ಓಕೆ, ಸೊ 2-11-20-29 ಬಗ್ಗೆ ಗೊತ್ತಾಯ್ತು ನಿಮಗೆ. ಸೊ ಇದು ಹೇಗಪ್ಪ ಕೆಲಸ ಮಾಡಿದೆ, ಎನಿಮಿ ನಂಬರ್ ಯಾವುದು ಅದು ಕೂಡ ಗೊತ್ತಾಗ್ಬಿಡ್ತು. ಓಕೆನಾ? ಬಾಕಿ ಎಲ್ಲ ಫ್ರೆಂಡ್ಲಿ ನಂಬರ್, ತೊಂದರೆ ಇಲ್ಲ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡ್ಕೊಬೇಡ. ಸೊ ನಂಬರ್ ಬಗ್ಗೆ ಗೊತ್ತಾಯ್ತು ನಿಮಗೆ. ನಂಬರ್ 2-11-20-29 ಹೇಗಪ್ಪ ಕೆಲಸ ಮಾಡುತ್ತೆ, ಸಾಧಾರಣ ಮಟ್ಟಿಗೆ ಗೊತ್ತಾಯ್ತು ನಿಮಗೆ. ಆ್ಯಕ್ಚುವಲ್ ನಂಬರ್ಸ್ ಬಗ್ಗೆ ಗೊತ್ತಿಲ್ಲದವರು ಯಾರೂ ಇಲ್ಲ ಅಂತ ಹೇಳ್ತೇನೆ. ಎಲ್ಲ ಮನೆಯಲ್ಲಿ ಕೂಡ ಒಬ್ಬ ನ್ಯೂಮರಾಲಜಿಸ್ಟ್, ಒಬ್ಬ ಜ್ಯೋತಿಷ್ಯ, ಇನ್ನೊಬ್ಬ ವಾಸ್ತುಶಾಸ್ತ್ರಜ್ಞ. ಓಕೆನಾ? ಇದು ಮೂವರಂತೂ ಆ ಮನೆಯಲ್ಲಿ ಇದ್ದೇ ಇರ್ತಾರೆ, ಅಥವಾ ಒಬ್ಬನಲ್ಲೇ ಮೂರು ಕೂಡ ಇದ್ದೇ ಇರ್ತಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಇದರ ವಿಚಾರ ಗೊತ್ತೇ ಇರ್ತದೆ ಬಿಡಿ. ಬಟ್ ಅದರಲ್ಲಿ ನಿಮಗೆ ಗೊತ್ತಿಲ್ಲದ ವಿಚಾರನ ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಅಷ್ಟೇ, ಬೇರೇನು ಖಂಡಿತ ಅಲ್ಲ. ಯಾಕಂದರೆ ನ್ಯೂಮರಾಲಜಿ ನಮಗಿಂತ ಹೆಚ್ಚಾಗಿ ನಿಮಗೆ ಕೂಡ ಬರ್ತಾ ಇರ್ಬೋದು. ಯಾಕಂದರೆ ಅಷ್ಟು ಕಲಿತವ್ರು ಇರ್ತಾರೆ ನಿಮ್ಮ ಮನೆಯಲ್ಲೆಲ್ಲ, ಅಷ್ಟು ಅದನ್ನು ಸ್ಟಡಿ ಮಾಡಿದವರು ಇರ್ತಾರೆ ಎಲ್ಲ ರೀತಿಯಲ್ಲಿ ಕೂಡ. ರೈಟ್ ತಾನೆ? ಸೊ ಮನೆಯಲ್ಲಿ ಯಾರಾದರೂ ಒಬ್ಬರಂದು ಇದ್ದೇ ಇರ್ತಾರೆ. ನ್ಯೂಮರಾಲಜಿಸ್ಟ್ ಇರ್ತಾರೆ, ಜ್ಯೋತಿಷ್ಯ ಶಾಸ್ತ್ರಜ್ಞರು ಇರ್ತಾರೆ, ವಾಸ್ತುತಜ್ಞರು ಕೂಡ ಇದ್ದೇ ಇರ್ತಾರೆ. ಅದಕ್ಕೋಸ್ಕರ
ನಿಮಗೆ ಬಹಳ ಸುಲಭದಲ್ಲಿ ಇದು ಅರ್ಥ ಅಂತೂ ಆಗಿಯೇ ಆಗಿರ್ತದೆ. ರೈತನೇ ಇರ್ತಾರೆ ತಾನೆ, 90% ಮನೆಯಲ್ಲಿ ಅಂದರೆ ಖಂಡಿತ ಇದ್ದೇ ಇರ್ತದೆ, ಡೆಫಿನೆಟ್ ಆಗಿ ಅದರಲ್ಲಿ ಸಮಸ್ಯೆ ಇಲ್ಲ. ಓಕೆ ರೈಟ್, ಗೊತ್ತಾಯಿತು. ಸೊ ಇದು ಇದಕ್ಕೆ ಸಂಬಂಧಪಟ್ಟು ಹೇಗೆ ಇದು ಚಂದ್ರ ಕೆಲಸ ಮಾಡ್ತಾನೆ ಗೊತ್ತಾಯಿತು. ಚಂದ್ರ ಎನಿಮಿ ನಂಬರ್ ಕೂಡ ಗೊತ್ತಾಯಿತು ನಿಮಗೆ, ಫ್ರೆಂಡ್ಲಿ ನಂಬರ್. ಎನಿಮಿ ನಂಬರ್ ಬಿಟ್ಟು ಬಾಕಿ ಎಲ್ಲ ಫ್ರೆಂಡ್ಲಿ ನಂಬರ್, ಏನು ಸಮಸ್ಯೆ ಇಲ್ಲ, ತುಂಬ ಚೆನ್ನಾಗಿ ಅದು ವರ್ಕ್ ಆಗಲಿ, ಸ್ಟಾರ್ಟ್ ಆಗಿದೆ ಎಲ್ಲರ ಜೊತೆ ಕೂಡ. ಓಕೆ, ಸೊ ಯಾವಾಗ ಫ್ಲಕ್ಚುಯೇಷನ್ ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ಚಂದ್ರನ ಮಂತ್ರಗಳನ್ನು ಜಪ ಮಾಡಿದಾಗ ಬಹಳ ಸ್ಟೇಬಿಲಿಟಿಗೆ ಬರುವಂಥ ಸಾಧ್ಯತೆ. ಚಂದ್ರನ ಬೀಜ ಮಂತ್ರ ಏನುಂಟು ಅದು ನಿಮಗೆ ಆರಾಮದಲ್ಲಿ ಸಿಗುತ್ತೆ. ನಿಮಗೆ ಗೂಗಲಲ್ಲಿ ಹೋಗಿ ಬೀಜ ಮಂತ್ರನ ಸರ್ಚ್ ಮಾಡಿ ಅದನ್ನು ಪ್ರತಿನಿತ್ಯ ಜಪ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆಗ ಚಂದ್ರನ ನಂಬರ್ ಯಾರಿಗೆಲ್ಲ ಉಂಟು ಅವರಿಗೆಲ್ಲ ಬಹಳ ಫೇವರೇಬಲ್ ಆದಂತಹ ರಿಸಲ್ಟ್ ಬರುವ ಸಾಧ್ಯ ತೀರಾ ತೀರಾ ಜಾಸ್ತಿ ಅಂದೆ. ಮಾಡಿ ನೋಡಿ, ಬಹಳ ಒಳ್ಳೆಯದಾಗುತ್ತೆ ನಿಮಗೆ ಖಂಡಿತ. ಓಕೆನಾ? ಮೊನ್ನೆ ನಾನು ಡಿಸೀಸ್ ಬಗ್ಗೆ ಮಾತಾಡಿದೆ, ಅಂದರೆ ರೋಗದ ಬಗ್ಗೆ ಮಾತಾಡಿದೆ, ನಿಮಗೆ ಒಂದು ಟೆಕ್ನಿಕನ್ನು ಹೇಳಿಕೊಟ್ಟಿದೆ, ಶುಗರನ್ನು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು, ರೈಟ್ ತಾನೆ? ಸೊ ದಯವಿಟ್ಟು ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆ ರೀತಿಯಾಗಿ ಶುಗರ್ ನಿಮಗೆ 100% ಅಲ್ಲದೆ ಕಂಟ್ರೋಲ್ ಆಗುತ್ತೆ. ಓಕೆ, ಅದರ ಅರ್ಥ ನೀವು ಡಾಕ್ಟರ್ ಟ್ರೀಟ್ಮೆಂಟನ್ನು ಬಿಡಬೇಕಂತ ಹೇಳ್ತಾ ಇಲ್ಲ, ಬಟ್ ಟೋಟಲಿ ಕಂಟ್ರೋಲ್ ಆದಾಗ ಡಾಕ್ಟರ್ ಸಲಹೆ ಪಡ್ಕೊಂಡು ಮಾತ್ರೆಗಳನ್ನು ಚೇಂಜ್ ಮಾಡ್ಕೊಳ್ಬೋದು, ನಾನು ಬೇಡ ಅಂತ ಹೇಳಲ್ಲ. ಬಟ್ ನಾವು ಹೇಳಿದ ಟೆಕ್ನಿಕನ್ನು ಉಪಯೋಗ ಮಾಡಿಕೊಂಡಾಗ ಡೆಫಿನೆಟ್ ಆಗಿ ನಿಮಗೆ ಆ ಶುಗರ್ ಲೆವೆಲ್ ಏನುಂಟು ಅದು ಕಂಟ್ರೋಲ್ಗೆ ಬರೋ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ನನ್ನ ಲೆಕ್ಕದಲ್ಲಿ 100% ಬರುತ್ತೆ ನೀವು ಪ್ರತಿನಿತ್ಯ ಆ ಟೆಕ್ನಿಕನ್ನು ಮಾಡ್ಕೊಂಡಂಥ ಸಂದರ್ಭದಲ್ಲಿ. ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ. ಹಲೋ ನಮಸ್ತೆ. ಯಾರು ಮಾತಾಡ್ತಿದ್ರ ಮೇಲಿಂದ? ಸೊ ಈ ಡಿಸೀಸ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಇನ್ನೂ ವಿಚಾರಗಳನ್ನು ಹೇಳ್ತೇನೆ ನಿಮಗೆ. ನೀವು ನೋಡಿ, ಯಾವತ್ತಿದ್ರು ಕೂಡ ಮನೆಯಲ್ಲಿ ಯಾರಿಗಾದರೂ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಯಿತು, ಯಾರೋ ಹಾಸ್ಪಿಟಲೈಸ್ ಆಗಿಬಿಟ್ರು, ಯಾರೋ ವೆಂಟಿಲೇಟರ್ನಿದ್ದಾರೆ, ಆ ಲೆಕ್ಕದಲ್ಲಿ ಕೈಕಾಲು ಬಿಡಬಾರ್ದು, ಹೆದರಬಾರ್ದು. ಓಕೆ, ಆಗ ಏನು ಮಾಡಬೇಕು, ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನಂತೂ ಖಂಡಿತ ಕೇಳಬೇಕು ನೀವು. ನಾವು ಕೆಲವೆಲ್ಲ ಟೆಕ್ನಿಕನ್ನು ಮಾಡಿ ವೆಂಟಿಲೇಟರ್ನಲ್ಲಿ ಇದ್ದವರನ್ನು ಸಮೇತ ಹೊರಗೆ ತಂದಿದ್ದೇವೆ. ಈಗ ಕೊರೋನಾ ಬಂತು, ಕೊರೋನಾದಲ್ಲಿ ಎಷ್ಟೋ ಜನ ಸೀರಿಯಸ್ ಆಗಿದ್ರು, ಎಷ್ಟೋ ಜನಕ್ಕೆ ನಾನು ಟೆಕ್ನಿಕನ್ನು ಹೇಳಿಕೊಟ್ಟೆ, ನಮ್ಮ ಶಿಷ್ಯರು ಕೂಡ ಹೇಳಿಕೊಟ್ಟಿದ್ದಾರೆ. ಸೊ ಅವರೆಲ್ಲ ವೆಂಟಿಲೇಟರ್ನಿಂದ ಹೊರಗೆ ಬಂದಿದ್ದಾರೆ, ಕೊರೋನಾದಿಂದ ಬಚಾವಾಗಿ ಹೊರಗೆ ಬಂದಿದ್ದಾರೆ ಅಂತ ಒಂದು ಪರಿಸ್ಥಿತಿ. ಯಾಕೆ ಹಾಗೆ ಅಲ್ವಾ ಯಾಕೆ? ಯಾಕಂದರೆ ಎಲ್ಲ ಕಡೆ ಕೂಡ ಎಲ್ಲೊಂದು ಕಡೆ ಪ್ಲಾನೆಟ್ರಿ ಪೊಸಿಷನ್ ಏನು ಅದು ಎಲ್ಲೊಂದು ಕಡೆ ನಮಗೆ ಸ್ವಲ್ಪ ಚುಚ್ತಾ ಇರ್ತದೆ, ಸ್ವಲ್ಪ ತೊಂದರೆ ಕೊಡ್ತಾ ಇರ್ತದೆ. ಗೊತ್ತಾಗಬೇಕು ಆ ಪ್ಲಾನೆಟ್ರಿ ಪೊಸಿಷನ್ ಹೇಗಪ್ಪ ಉಂಟು, ಅಥವಾ ಯಾವ ರೋಗಕ್ಕೆ ಯಾವ ಪ್ಲಾನೆಟ್ ಕೆಲಸ ಮಾಡ್ತಾ ಉಂಟು ಇದು ನಮಗೆ ಗೊತ್ತಿರಬೇಕು. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಯಾರಾದರೂ ವೆಂಟಿಲೇಟರ್ನಲ್ಲಿದ್ದಾರೆ, ಅವರಿಗೆ ಉಸಿರಾಟ ತುಂಬ ಸಮಸ್ಯೆ ಆಗ್ತಾ ಉಂಟು, ವೆಂಟಿಲೇಟರ್ಗೆ ಹಾಕಿಬಿಟ್ಟಿದ್ದಾರೆ, ಅಂದರೆ ಉಸಿರಾಟ ಸಮಸ್ಯೆನ ಯಾರು ಕ್ರಿಯೇಟ್ ಮಾಡ್ತಾನೆ, ಅಲ್ಲಿ ಉಸಿರಾಟಕ್ಕೆ ಸಂಬಂಧ ಬುಧ ಕೆಲಸ ಮಾಡ್ತಾನೆ, ಆನಂತರ ಉಸಿರು ಅಂತ ಏನೋ ಅದಕ್ಕೆ ಗುರು ಕೆಲಸ ಮಾಡ್ತಾನೆ, ಅವರಿಗೆ ಕಷ್ಟ ಆಗ್ತಾ ಉಂಟು ಅಲ್ಲಿ ಶನಿ ಕೆಲಸ ಮಾಡ್ತಾನೆ, ಆನಂತರ ಎಲ್ಲೋ ಒಂದು ಕಡೆ ಅದು ಇನ್ಕ್ರೀಸ್ ಆಗ್ತಾ ಉಂಟು ಅಂದಾಗೊಂಡು ಗುರು ಕೆಲಸ ಮಾಡ್ತಾನೆ. ಹಾಗಾದರೆ ಯಾವುದ್ರಲ್ಲಿ ನಿವಾಳಿಸ್ಬೇಕು ಅವ್ರಿಗೆ? ಒಂದೇದಾಗಿ ಅವ್ರಿಗೆ ಕಪ್ಪು ಎಳ್ಳು, ಓಕೆ, ಅದು ಶನಿಗೆ ಸಂಬಂಧಪಟ್ಟಂತೆ. ಆನಂತರ ಕಡಲೆಕಾಳು, ಅದು ಗುರುವಿಗೆ ಸಂಬಂಧಪಟ್ಟಂತೆ. ಅಂದರೆ ಹೆಸರುಕಾಳು, ಅದು ಬಂದು ಬುಧನಿಗೆ ಸಂಬಂಧಪಟ್ಟಂತೆ. ಆನಂತರ ಕಪ್ಪು ಉದ್ದು ರಾಹುಗೆ ಸಂಬಂಧಪಟ್ಟ, ಯಾಕಂದರೆ ಅದು ಎಲ್ಲೋ ಒಂದು ಕಡೆ ಅಸ್ತವ್ಯಸ್ತವಾಗಿ ಹೋಗಿದೆ ರಾಹುಗೆ. ಈ ನಾಲ್ಕು ಕಾಳಿಂದ ನೀವೇನಾದರೂ ನಿವಾಳಿಸಿದ್ದೆ ಅಂತಾದಲ್ಲಿ ನಿವಾಳಿಸಬೇಕು ಹೇಗೆ? ಈಗ ಅವರು ವೆಂಟಿಲೇಟರ್ ನಿಂತಿದ್ದಾರೆ, ನೀವು ಹೇಗೆ ನಿವಾಳಿಸ್ತೀರಾ? ಸೊ ನೀವು ಅವರ ಫೋಟೋ ಇಟ್ಕೊಂಡು ಅದಕ್ಕೆ ಕ್ರಮಬದ್ಧವಾಗಿ 7 ಸುತ್ತು ನಿವಾಳಿಸಬೇಕಾಗುತ್ತೆ. ಒಂದು ಯಾವುದರಲ್ಲಿ? ಒಂದು ನಿಮ್ಮ ಹೆಸರುಕಾಳು, ಕಡಲೆಕಾಳು, ಕಪ್ಪು ಎಳ್ಳು, ಆನಂತರ ಕಪ್ಪು ಉದ್ದು, ಈ 4 ಧಾನ್ಯಗಳಲ್ಲಿ ಅಲ್ಲೋ ಬೇರೆ ಬೇರೆ ಇಟ್ಕೊಂಡು 4 ಧಾನ್ಯಗಳಲ್ಲಿ ಅವರು ಹುಷಾರಾಗಿ ಬರಲಿ ಅಂತ ನೀವೇನಾದರೂ ಇಂಟೆನ್ಷನ್ ಕೊಟ್ಟದನ್ನು ಮಾಡಿದಾಗ ಡೆಫಿನೆಟ್ ಆಗಿ ನಿಮಗೆ 1-2 ವಾರದಲ್ಲಿ ಅದರ ಬಹಳ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಖಂಡಿತ ಮನೆಗೆ ಬಂದೇ ಬರ್ತಾರೆ. ಸೊ ಇದನ್ನು ಟ್ರೈ ಮಾಡಿ ನೋಡ್ಬೋದು. ಅದಕ್ಕೋಸ್ಕರನೇ ಅಂಥದ್ದೆಲ್ಲ ಸೀರಿಯಸ್ ಕೇಸ್ ಉಂಟಾಗಿ ಇಂಥದ್ದನ್ನೆಲ್ಲ ನೀವು ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇರುತ್ತೆ. ಮಾಡಿದಾಗ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಖಂಡಿತ ಬಂದೇ ಬರ್ತದೆ ಅಂತ ಹೇಳ್ತೇನೆ. ಮಾಡಿ ನೋಡಿ ಅಂತ ಹೇಳಿದೆ, ನೋಡಿ ಹೆದರುವಂಥ ಅವಶ್ಯಕತೆ ಇಲ್ಲ. ಇದನ್ನು ಮಾಡಿದಾಗ ಅದ್ರ ಜೊತೆಗೇನೆ ಪ್ಲಾನೆಟ್ರಿ ಪೊಸಿಷನ್ ಕೂಡ ಕೆಲಸ ಮಾಡುತ್ತೆ, ಡಾಕ್ಟರ್ ಕೂಡ ಕೆಲಸ ಮಾಡ್ತಾರೆ, ಆ ಮದ್ದು ಕೂಡ ನಾಟುತ್ತೆ, ಅವರಿಗೆ ಆರೋಗ್ಯ ಕೂಡ ಸರಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಪರವಾಗಿಲ್ಲ. ಕೆಲವೊಮ್ಮೆ ಮಾತ್ರ ಅವ್ರ ಆಯುಷ್ಯನೇ ಮುಗಿದೆ ಅಂದಾಗ ಯಾರು ಏನು ಮಾಡುವ ಹಾಗಿಲ್ಲ, ಅದು ಮಾತು ಬೇರೆ ಅಂತ ಹೇಳ್ತೇನೆ. ಬಟ್ ಅವ್ರಿಗೆ ಆಯುಷ್ಯ ಉಂಟಪ್ಪ, ತೊಂದರೆ ಇಲ್ಲ, ಅವ್ರು ತೊಂದರೆಗೆ ಒಳಗಾಗ್ತಾ ಇದ್ದಾರೆ ಅಂದಾಗ ಇದನ್ನು ಮಾಡಿಕೊಂಡಾಗ ಡೆಫಿನೆಟ್ ಆಗಿ ಅವರು ಬಚಾವಾಗಿ ಬರ್ತಾರೆ, ಅಥವಾ ಅವ್ರಿಗೆ ಒಳ್ಳೆ ಆರೋಗ್ಯ ಪ್ರಾಪ್ತಿ ಆಗುತ್ತೆ, ಒಳ್ಳೆ ಆರೋಗ್ಯ ಕೂಡ ಲಭ್ಯ ಆಗುತ್ತೆ, ಬಹಳ ಚೆನ್ನಾಗಿ ಅದು ವರ್ಕ್ ಆಗುತ್ತೆ, ಬಹಳ ಫೇವರಬಲ್ ರಿಸಲ್ಟ್ ಅದರ ಮುಖಾಂತರ ಇರ್ತದೆ. ಓಕೆನಾ? ಇನ್ನು ಏನು ಡಿಸೀಸ್ ಬಂದಾಗ ಏನಪ್ಪ ಮಾಡಬೇಕು ಹೇಳ್ಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ ನಮಸ್ತೆ ಸರ್. ಹಲೋ, ಯಾರು ಮಾತಾಡ್ತಿದ್ರ ಮೇಲಿಂದ? ನಾನು ಮಂಗಳೂರಿಂದ ಮಾತಾಡ್ತೇನೆ. ಮಗನ ಬಗ್ಗೆ ಒಂದು ಸ್ವಲ್ಪ ಕೇಳಬೇಕು ಸರ್. ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು? ಮಂಗಳೂರು. ನಿಮ್ಮ ಹೆಸರಮ್ಮ? ಸೂರಜ್. ನಿಮ್ಮ ಹೆಸರು ಹೇಳಿಮ್ಮ. ಸೂರಜ್. ಒಟ್ಟಿ ದಿನಾಂಕ 25/11/1990. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಶೋಭಾ. ಸರಿ, ಓಕೆ. ಈಗ ಮಗನ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಹೇಳಿಮ್ಮ. ಮಗನ ಹೆಸರು ಸೂರಜ್. ಓಕೆ ಸೂರಜ್. ಆಯ್ತಮ್ಮ. ಹುಟ್ಟಿದ ದಿನ 25/11/1990. ಸಮಯ ಹೇಳಿಮ್ಮ. ಅಮ್ಮ ಟಿವಿ ನೋಡ್ಕೊಂಡು ಮಾತಾಡ್ತೀನಿ. 25/11/1990. ಏಯ್ ಸಟ್.
ಅಥವಾ ಒಂದು ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಒಂದು ಕರೆ ಸಿಗುತ್ತೆ, ಒಂದು ಎಷ್ಟು ಸಿಸ್ಟಮೆಟಿಕ್ಕಾಗಿ ಮಾತಾಡಬೇಕು, ಅಲ್ಲಿ ಟಿ ವಿ ನೋಡ್ಕೊಳ್ತಾ ಇದ್ದಾರೆ, ಟಿ ವಿ ಸ್ವರ ಬರ್ತಾ ಉಂಟು, ಇಲ್ಲಿ ಮತ್ತೆ ಮಾತಾಡ್ತಾ ಇದ್ದಾರೆ. ಸೊ ಅರ್ಥನೇ ಆಗೋದಿಲ್ಲ, ನಾನು ಹೇಳಿದ್ದು ಕೇಳಿಸ್ಕೊಳ್ಳೋದಿಲ್ಲ ಅಲ್ವಾ, ಅವ್ರು ಅಲ್ಲಿಂದ ಕಾನ್ಸಂಟ್ರೇಷನ್ ಮಾಡ್ತಾರೆ. ನಾವು ಕೂಡ ಏನು ಮಾಡೋಕ್ಕಾಗುತ್ತೆ ಹೇಳಿ, ಆನ್ಲೈನಲ್ಲಿ ಇದ್ದೀನಿ ರೈಟ್ ತಾನೇ, ಒಂದೊಂದು ಎರಡೆರಡು ಬಾರಿ ಮೂರು ಬಾರಿ ಹೇಳಬೇಕಾದ ಅನಿವಾರ್ಯ ಇದೆ. ಓಕೆ ರೈಟ್. ಸೊ ಈಗ ಡಿಸೀಸ್ ಬಗ್ಗೆ ಮಾತಾಡಿದೆ, ಅದರ ಬಗ್ಗೆ ಹೇಳ್ತೀನಿ ನಿಮಗೆ. ಸೊ ಈಗ ಕೆಲವರಿಗೆ ಕ್ಯಾನ್ಸರ್ ಕ್ರಿಯೇಟ್ ಆಗುತ್ತೆ, ಕ್ಯಾನ್ಸರ್ ಓಕೆನ, ಕ್ಯಾನ್ಸರ್ ಸೆಲ್ಸ್ ಹೇಗೆ ಕ್ಯಾನ್ಸರ್ ಸೆಲ್ಸ್ ಡೆವಲಪ್ ಆಗುತ್ತೆ, ಯಾವುದರ ಮುಖಾಂತರ ಗೊತ್ತಾ ನಿಮಗೆ, ಅದು ಗುರುವಿನ ಮುಖಾಂತರ ಡೆವಲಪ್ ಆಗುವಂಥ ಕ್ಯಾನ್ಸರ್ ಸೆಲ್ಸ್ ಏನು ಡೆವಲಪ್ ಆಗುವಂಥ ಕೆಲಸ ಎಲ್ಲವೂ ಕೂಡ ಗುರುವಿನ ಮುಖಾಂತರ. ಅದು ಒಳ್ಳೆಯದು ಕೆಟ್ಟದ್ದು ನನಗಂತೂ ಗೊತ್ತಿಲ್ಲ, ಯಾಕಂದರೆ ಗುರು ಎಲ್ಲೊಂದು ಕಡೆ ಆರನೇ ಮನೆ ಅಧಿಪತಿಯಾದ ಅಷ್ಟಮಾಧಿಪತಿಯಾದ ಗುರು ತೊಂದರೆ ಕೊಟ್ಟೇ ಕೊಡ್ತಾರೆ ನಿಮಗೆ. ಅದು ಏನೇ ಬೇಕಾದ್ರೆ ಇಲ್ಲಿ ಗುರು ಅಂದರೆ ದೇವರು ಅಂತ ಎಣಿಸ್ತೇವೆ ಅಥವಾ ಗುರು ಅಂದರೆ ದೈವ ಬಲ ಅಂತ ಎಣಿಸ್ತೇವೆ, ಇಲ್ಲ ಅಂತ ಖಂಡಿತ ಅಲ್ಲ. ಬಟ್ ಆರನೇ ಮನೆ ಅಧಿಪತಿಯಾಗಿ ಬಂದ ಆತ, ಎಂಟನೇ ಮನೆ ಅಧಿಪತಿಯಾಗಿ ಬಂದ ಅಂದರೆ ಆತ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ನಿಮಗೆ. ಅದರ ಜೊತೆಗೆ ಕ್ಯಾನ್ಸರ್ ಸೆಲ್ಸನ್ನು ಡೆವಲಪ್ ಮಾಡುವಾಗ ಕೂಡ ಗುರುವೇ ಆಗಿರ್ತಾನೆ. ಅದಕ್ಕೋಸ್ಕರ ಯಾರಿಗೆಲ್ಲ ಕ್ಯಾನ್ಸರ್ ಸೆಲ್ಸ್ ಡೆವಲಪ್ ಆಗ್ತಾ ಉಂಟು, ಅದು ಕ್ಯಾನ್ಸರ್ ಯಾವುದ್ರ ಮುಖಾಂತರ ಬರ್ತಾ ಉಂಟು ಅದನ್ನು ನೋಡ್ಕೊಳ್ಬೇಕು. ಅದು ಅವ್ರಿಗೆ ಎಲ್ಲೋ ಬ್ಲಡ್ ಕ್ಯಾನ್ಸರ ಅಥವಾ ಸ್ಕಿನ್ ಕ್ಯಾನ್ಸರ ಅಥವಾ ಅವ್ರಿಗೆ ಬೋನ್ ಕ್ಯಾನ್ಸರ. ಸೊ ನೀವು ಡಿಸೈಡ್ ಮಾಡ್ಕೊಳ್ಳಿ ಯಾವುದಕ್ಕೆ ಸಂಬಂಧ, ಬ್ಲಡ್ ಕ್ಯಾನ್ಸರ್ ಇರ್ಬೋದು, ಏನೇ ಇದ್ರು ಕೂಡ ಅದನ್ನು ಡಿಸೈಡ್ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧ ಬೇರೆ ಬೇರೆ ಪ್ಲಾನೆಟ್ಸ್ ಇರುತ್ತೆ. ಈಗ ಅವರಿಗೆ ಬ್ಲಡ್ ಕ್ಯಾನ್ಸರ್ ಅಂತ ಇಟ್ಕೊಳ್ಳೋಣ, ಬ್ಲಡ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಕುಜ ಕೆಲಸ ಮಾಡಿದೆ, ಹಾಗಾದರೆ ಕುಜನ ಪೊಸಿಷನ್ ಸರಿ ಇಲ್ಲ ಅಂತ ಆಯಿತು. ಹಾಗಾದರೆ ಕುಜ ಎಲ್ಲೋ ಒಂದು ಕಡೆ ರಾಹುವಿನ ಟಚ್ಗೆ ಬಂದುಬಿಟ್ಟಿದ್ದಾನೆ, ರಾಹು ಕುಜನನ್ನು ಕೆಡಿಸ್ತಾ ಇದ್ದಾನೆ, ರಾಹುಗೆ ಸಂಬಂಧ ರಾಹು ಎಲ್ಲೋ ಒಂದು ಕಡೆ ಕುಜನನ್ನು ಹಾಳು ಮಾಡ್ತಾ ಇದ್ದಾನೆ ಅಂತ ಇಂಡಿಕೇಷನ್ ಅದು. ಹಾಗಾದರೆ ಏನು ಮಾಡಬೇಕಾಗುತ್ತೆ ನೀವು, ಕುಜನಿಗೆ ಸಂಬಂಧಪಟ್ಟಂತೆ ತೊಗರಿಬೇಳೆ, ರಾಹುಗೆ ಸಂಬಂಧಪಟ್ಟಂತೆ ಕಪ್ಪು ಉದ್ದು, ಅದು ಡೆವಲಪ್ ಆಗ್ತಾ ಉಂಟು ಅಂತಾದರೆ ಅಲ್ಲಿ ಗುರು ಓಕೆ, ಅಂದರೆ ಕಡಲೆಕಾಳು. ಹಾಗಾದರೆ ತೊಗರಿಬೇಳೆ, ಕಪ್ಪು ಉದ್ದು, ಕಡಲೆಕಾಳು, ಈ ಮೂರನ್ನು ಇಟ್ಕೊಂಡು ಅವರಿಗೆ ಪ್ರತಿದಿನ ನೀವು ಏಳು ಸುತ್ತು ನಿವಾಳಿ ಸಿಗದು ಅದನ್ನು ಹೊರಗೆ ಹಾಕಿದಾಗ ಡೆಫಿನೆಟಾಗಿ ಅವರು ಕ್ಯಾನ್ಸರ್ ಕಂಟ್ರೋಲ್ಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ. ಓಕೆನಾ, ಅಷ್ಟು ನಂಬಿಕೆ ಇಟ್ಕೊಂಡು ಮಾಡಿ ಅಂತ ಹೇಳ್ತೇನೆ. ರಿಸಲ್ಟ್ ಬಂದಿಲ್ಲ ಅಂದರೆ ನನಗೆ ಹೇಳಿ, ಚಾನ್ಸೇ ಇಲ್ಲ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿ, ಅದು ಬಂದೇ ಬರುತ್ತೆ ನಿಮಗೆ, ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಈ ರೀತಿಯಾಗಿ ಇದನ್ನು ನಾವು ಡಿಸೈಡ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಯಾವುದೇ ಒಂದು ವಿಚಾರಗಳು, ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಲೈಫಲ್ಲಿ ತುಂಬ ಕಷ್ಟನೇ ಬರ್ತಾ ಉಂಟು, ಕಷ್ಟದಲ್ಲಿ ಇನ್ಕ್ರೀಸ್ ಆಗ್ತಾ ಉಂಟು ಅಂತ ಇಟ್ಕೊಳ್ಳೋಣ, ಕಷ್ಟದಲ್ಲಿ ಇನ್ಕ್ರೀಸ್ ಆಗದೆ ಗುರು ಕೆಲಸ ಮಾಡ್ತಾ ಇಲ್ಲ ಅಂತ ಇದ್ದು, ಗುರು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇಲ್ಲ, ತಾಮಸಿಕ ಪ್ಲಾನೆಟ್ಸ್ ಏನುಂಟು, ಮೆಲಿಫಿಕ್ ಪ್ಲಾನೆಟ್ಸ್ ಏನುಂಟು, ಎದ್ದು ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಗುರು ಅಲ್ಲಿ ಟಪ್ ಆಗಿಬಿಟ್ಟಿದ್ದಾನೆ, ಗುರು ಕೆಲಸ ಅದಕ್ಕೋಸ್ಕರ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು. ಈಗ ಗುರುವಿಗೆ ಸಂಬಂಧಪಟ್ಟಂತೆ ರಾಹುವಿಗೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಮಾಡ್ಕೊಂಡಾಗ, ಕಪ್ಪು ಉದ್ದು ಮತ್ತು ಕಡಲೆಕಾಳಿಂದ ನಿವಾಳಿಸಿ ತೆಗೆದಾಗ, ನಿಮಗೇನು ತುಂಬ ಕಷ್ಟಗಳು ಬರುವಾಗ ಕಷ್ಟಗಳಿಂದ ನಿವೃತ್ತಿ ಹೊಂದುವ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅಂತ ಹೇಳಿ ಅದನ್ನು ಮಾಡ್ಕೊಂಡು ನೋಡಬೇಕು. ಇನ್ನು ಬೇರೆ ಯಾವುದೇ ಡಿಸೀಸ್ ಬಂದಾಗ, ಯಾವುದೇ ರೋಗ ಬಂದಾಗ ಕೂಡ ಅದನ್ನು ಪರಿಗಣಿಸಬೇಕು, ಅದು ಯಾವ ಪ್ಲಾನೆಟ್ಗೆ ಸಂಬಂಧಪಟ್ಟದ್ದಾಗಿರ್ತದೆ ನೋಡಿ. ಯಾವುದೇ ಡಿಸೀಸ್ ಬಂದರೂ ಕೂಡ ಅಲ್ಲಿ ಕಡಲೆಕಾಳು ಕಂಪಲ್ಸರಿ ಆಗಿರ್ತದೆ, ಆನಂತರ ಕಪ್ಪು ಉದ್ದು ಕಂಪಲ್ಸರಿ ಆಗಿರ್ತದೆ ಓಕೆನಾ, ಕಪ್ಪು ಉದ್ದು ಕಡಲೆಕಾಳು ಇದೆರಡು ಕಂಪಲ್ಸರಿ ಆಗಿರ್ತದೆ. ಇನ್ನು ಆ ಡಿಸೀಸ್ ಏನುಂಟು ಅಥವಾ ರೋಗ ಏನುಂಟು ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಲ್ಲಿ ಧಾನ್ಯಗಳು ಚೇಂಜ್ ಆಗ್ತಾ ಹೋಗ್ತವೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇದನ್ನು ಸಿಲ್ಲಿ ಅಂತ ಯಾವುದೇ ಕಾರಣಕ್ಕೂ ನೀವು ಅದನ್ನು ಪಕ್ಕಕ್ಕೆ ಇಡ್ಲಿಕ್ಕೆ ಹೋಗಬೇಡಿ, ಅದು ಸಿಲ್ಲಿ ಅಲ್ಲ, ಅದು 100% ಅಕ್ಯುರೇಟ್ ಆದಂಥ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ನಾನು ನನ್ನ ಲೈಫಲ್ಲಿ ಇಷ್ಟವರೆಗೂ ಕೂಡ ಅದನ್ನೇ ಹೇಳಿಕೊಂಡು ಬಂದಿರುವಂಥ, ಅದೆಷ್ಟೋ ಜನ ಒಳ್ಳೊಳ್ಳೆ ರಿಸಲ್ಟನ್ನು ಪಡ್ಕೊಂಡಿದ್ದಾರೆ, ಅದೆಷ್ಟೋ ಜನ ಕಷ್ಟಗಳಿಂದ ನಿವೃತ್ತರಾಗಿ ಬಿಟ್ಟಿದ್ದಾರೆ, ಅದೆಷ್ಟೋ ಜನ ವೆಂಟಿಲೇಟರಿಂದ ಹೊರಗೆ ಬಂದುಬಿಟ್ಟಿದ್ದಾರೆ, ಅದೆಷ್ಟೋ ಜನ ರೋಗದಿಂದ ಗುಣಮುಖರಾಗಿದ್ದಾರೆ. ಅದಕ್ಕೋಸ್ಕರ ನಿಮಗೆ ಹೇಳಿದೆ, ಅಷ್ಟು ಕಾನ್ಫಿಡೆನ್ಸನ್ನು ಇಟ್ಟುಕೊಂಡು ಹೇಳ್ತಾ ಇದ್ದೀನಿ ಅಲ್ವಾ, ಖುದ್ದು ನನಗೇನೆ ಡಯಾಬಿಟೀಸ್ ಇದೆ ರೈಟ್ ತಾನೆ, ನಾನೇ ಅದನ್ನು ಮಾಡ್ತಾ ಇದ್ದೀನಿ, ಯಾವುದು ಕಡಲೆಕಾಳು ಮತ್ತು ಕಪ್ಪು ಉದ್ದು ಓಕೆ. ಸೊ ಕಂಟ್ರೋಲ್ ಆಗಿದೆ, ಕಂಪ್ಲೀಟ್ ಕಂಟ್ರೋಲ್ ಉಂಟು ನನಗೆ, ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ. ಅದನ್ನು ಮಾಡ್ಕೊಂಡರೂ ಅದೆಷ್ಟೋ ಜನ ಕಂಟ್ರೋಲಿಗೆ ಬಂದುಬಿಟ್ಟಿದ್ದಾರೆ, ಇನ್ಸುಲಿನ್ ಇದ್ದವರು ಕೂಡ ಇನ್ಸುಲಿನ್ ಬಿಟ್ಟು ಅದರಿಂದ ಹೊರಗೆ ಬಂದಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಅಂತ. ನಿಮಗೇನಾಗುತ್ತೆ ಕೆಲವರಿಗೆಲ್ಲ, ಏ ನಾನೆಲ್ಲ ಲಕ್ಷಗಟ್ಟಲೆ ಖರ್ಚು ಮಾಡಿದ್ದೀನಪ್ಪ ಅದಾಗಲಿಲ್ಲ, ಇದರಲ್ಲೇ ಆಗುತ್ತಾ ಅಂತ. ಬಟ್ ಇದರಲ್ಲೇ ಆಗುವಂಥದ್ದು, ನಿಮ್ಮ ಲಕ್ಷಗಟ್ಟಲೆ ಖರ್ಚು ಆಗಲಿಕ್ಕಿಲ್ಲ ನನ್ನ ಲೆಕ್ಕದಲ್ಲಿ, ಬಟ್ ಇದರಲ್ಲಂತೂ 100% ಆಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಯಾಕಂದರೆ ಲೈಫ್ ತುಂಬ ಈಸಿ, ನಾವು ಕಾಂಪ್ಲಿಕೇಟೆಡ್ ಮಾಡ್ಕೊಂಡಿರ್ತೇವೆ. ಸೊ ಲೈಫನ್ನು ಈಸಿಯಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಕಾಂಪ್ಲಿಕೇಟೆಡ್ ಬೇಕಾಗಿಲ್ಲ ಅಂತ ಹೇಳ್ತೇನೆ. ಅದರ ಜೊತೆಗೆ ನಿಮಗೆ ಗೊತ್ತಿರ್ತದೆ ಕರ್ಮ ಅಂದರೆ ಏನು ಅಲ್ವಾ, ಇವತ್ತು ಯಾರಿಗೆ ನೀವು ತೊಂದರೆ ಕೊಡ್ತೀರಾ ಅದು ಅದರ ಮುಖಾಂತರ ಸಮಸ್ಯೆ ಅಂತೂ ಬಂದೇ ಬರ್ತದೆ. ತೊಂದರೆ ಕೊಡಲಿಕ್ಕೆ ಹೋಗಬೇಡ ಅಂದರೆ ಪ್ರಕೃತಿ ಯಾವುದೇ ಕಾರಣ ಕೂಡ ಅದನ್ನು ಬಯಸುವುದಿಲ್ಲ ನೀವು ಯಾರಿಗೂ ತೊಂದರೆಯನ್ನು ಕೊಡುವಂಥದ್ದು. ಯಾರೋ ಇವತ್ತು ಒಳ್ಳೆ ಹೆಸರು ಗಳಿಸ್ತಾ ಇದ್ದಾರೆ, ಯಾರೋ ಲೈಫಲ್ಲಿ ತುಂಬ ಮುಂದೆ ಅವರ ಬಗ್ಗೆ ಹೊಟ್ಟೆಕಿಚ್ಚನ್ನು ಅನುಭವಿಸೋದು, ಅವರ ಬಗ್ಗೆ ಕೆಟ್ಟ ಕೆಟ್ಟದಾಗ ಯಾರ್ಯಾರ ಜೊತೆ ಹೇಳ್ತಾ ಬರುವುದು ಖಂಡಿತ ಒಳ್ಳೆಯದಲ್ಲ. ಯಾಕಂದರೆ ಪ್ರಕೃತಿ ನಿಮಗೆ ಸಹಾಯ ಮಾಡುವುದಿಲ್ಲ, ಪ್ರಕೃತಿ ಯಾವುದೇ ಕಾರಣ ಸಹ ಹಾಗೇನಾಗುತ್ತೆ ನಿಮ್ಮ ಯಾವುದೇ ರೆಮಿಡೀಸ್ ಕೂಡ ವರ್ಕ್ ಆಗಲಿಕ್ಕೆ ಬಿಡುವುದಿಲ್ಲ ಅದು ಓಕೆನಾ. ಸೊ ಪ್ರಕೃತಿಗೆ ಸಂಬಂಧಪಟ್ಟಂತೆ ಇರಬೇಕಾಗುತ್ತೆ. ಯಾಕಂದರೆ ಒಂದು ಮರ ಅಂತ ಏನಿರ್ತದೆ, ಆ ಮರ ಹೇಗಿರ್ತದೆ ನೋಡಿ, ಆ ಮರ ಯಾರ ಸುದ್ದಿಗೂ ಹೋಗೋದಿಲ್ಲ, ಬಂದವರಿಗೆಲ್ಲರಿಗೂ ನೆರಳನ್ನು ಕೊಡ್ತದೆ, ಆಕ್ಸಿಜನ್ನ ಬಿಡುಗಡೆ ಮಾಡ್ತದೆ, ಎಲ್ಲರನ್ನು ಕೂಡ ಕಾಪಾಡುವಂಥ ಕೆಲಸ ಮಾಡ್ತದೆ. ಪ್ರಕೃತಿಯಲ್ಲಿ ಒಂದಾಗಿ ಅದು ಕೆಲಸ ಅಂತೂ ಮಾಡಿಯೇ ಮಾಡ್ತದೆ ರೈಟ್ ತಾನೆ. ಅದಕ್ಕೆ ಯಾವತ್ತಿದ್ರು ಕೂಡ ಯಾರಾದರೂ ಹೋಗಿ ನೀರು ಹಾಕ್ತಾರಾ, ಏನೂ ಹಾಕೋದಿಲ್ಲ ತಾನೆ, ತನ್ನಿಂದಾನೆ ಬೆಳೀತಾ ಇರ್ತಾ ಇದ್ದಾನೆ, ಅದು ಹೇಗೆ ಬಂತು? ಹಾಗಾದರೆ ಪ್ರಕೃತಿ ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಉಂಟು ಅಂತ ಇಂಡಿಕೇಷನ್ ಓಕೆನಾ. ಸೊ ಇದನ್ನು ಅರ್ಥ ಮಾಡ್ಕೊಂಡು
ಕೊಡ್ತಾ ಇದ್ರೆ ಅದೆಲ್ಲ ನಿಮಗೆ ವಾಪಸ್ ಅಂತೂ ಬಂದೆ, ಅಸಲು ಬಡ್ಡಿ ಎಲ್ಲ ಬರ್ತದಪ್ಪ, ಹೆದರ್ಬೇಡಿ ನೀವು. ಓಕೆನಾ? ಯಾರಿಗೆಲ್ಲ ಅವರ ಹಿಂದ್ಗಡೆಯಿಂದ ಹೇಳ್ತೀರಾ ಅವ್ರು ಹಾಗೆ ಮಾಡಿದ್ರು, ಅವ್ರು ಹೀಗೆ ಮಾಡಿದ್ರು, ಅವ್ರು ಏನಿಲ್ಲ, ಅವರು ಹೀಗೆ ಮುಗೀತೀಗ, ಓಕೆ ಅದು ಫಿನಿಶ್. ಮತ್ತೆ ಏನು, ಯಾಕಂದ್ರೆ ನಿಮಗೆ ಅಧಿಕಾರ ಇಲ್ಲ. ಅದು ಯಾರು ಡಿಸೈಡ್ ಮಾಡ್ತಾರೆ? ಅದು ಪರಮಾತ್ಮ ಡಿಸೈಡ್ ಮಾಡ್ತಾನೆ, ಪ್ರಕೃತಿ ಡಿಸೈಡ್ ಮಾಡ್ತೆ, ಅವರ ಕರ್ಮ ಡಿಸೈಡ್ ಮಾಡ್ತೆ ಅಷ್ಟೇ ಹೊರತು ನೀವು ಕರ್ಮ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ನೀವು ಕರ್ಮ ಕ್ರಿಯೇಟ್ ಮಾಡ್ಕೊಂಡು ಖಂಡಿತ ಈ ರೀತಿಯಾಗಿ ಹೇಳಿದಾಗ ಏನಾಗುತ್ತೆ, ನಿಮ್ಮ ಜಾತಕದ ಮೂರನೇ ಮನೆ ಅಥವಾ ನಿಮ್ಮ ಮಿಥುನ ರಾಶಿ ಅಥವಾ ನಿಮ್ಮ ತುಲಾ ರಾಶಿ ಕೆಟ್ಟು ಹೋಗುತ್ತೆ. ಇದೆರಡು ಕೆಟ್ಟೋದಾಗ ನಿಮಗೆ ಎಲ್ಲಿ ಬಿಸ್ನೆಸ್ ಆಗಬೇಕು ಹೇಳಿ? ಎಲ್ಲಿ ಬಿಸ್ನೆಸ್ ಆಗುತ್ತೆ ನಿಮಗೆ? ಎಲ್ಲಿ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರ್ತದೆ? ಎಲ್ಲ ಸಮಸ್ಯೆಗಳನ್ನು ಅನುಭವಿಸಬೇಕು ತಾನೇ? ಎಲ್ಲ ರೀತಿಯಲ್ಲಿ ಕೂಡ ತೊಂದರೆಗಳು ಬರಲಿಕ್ಕೆ ನಿಮಗೆ ಸ್ಟಾರ್ಟ್ ಆಗ್ತದೆ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್. ಅದಕ್ಕೋಸ್ಕರ ಈ ಥರ್ಡ್ ಹೌಸ್ ಅಂತ ಏನು ನೋಡಿ, ಥರ್ಡ್ ಹೌಸ್ ಬಂದು ನಿಮ್ಮ ಕಾನ್ಷಿಯಸ್ ಮೈಂಡ್, ಅದು ಓಕೆ ಸಬ್ ಕಾನ್ಷಿಯಸ್ ಮೈಂಡ್. ಅದು ಎಷ್ಟೇ ಇದ್ರು ಯಾವಾಗ ನೀವು ಈ ರೀತಿಯಾಗಿ ಚುಗ್ಲಿ ಮಾಡ್ತಾ ಹೋಗ್ತೀರಾ, ಓಕೆ ಚುಗ್ಲಿ, ಆಗ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಥರ್ಡ್ ಹೌಸ್ ಯಾಕಂದರೆ ಕಮ್ಯುನಿಕೇಷನ್ ಆಗೋದಿಲ್ಲ, ಮತ್ತು ಬಿಸ್ನೆಸ್ ಆಗೋದಿಲ್ಲ, ಮತ್ತು ಎಲ್ಲಿದ್ರು ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗಲಿ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ನೇರ ಎಫೆಕ್ಟ್ ಎಲ್ಲಿಗೆ ಬೀಳ್ತದೆ? ನಿಮ್ಮ 9th ಹೌಸ್ಗೆ ಬೀಳ್ತದೆ. 9th ಹೌಸ್ಗೆ ಎಫೆಕ್ಟ್ ಬಿದ್ದಾಗ ಏನಾಗುತ್ತೆ, ನಿಮಗೆ ಎಲ್ಲೊಂದು ಕಡೆ ಗ್ರೋತ್ ಬರಬೇಕು, ಗ್ರೋತ್ ನಿಂತು ಹೋಗುತ್ತೆ, ಆಗೋದಿಲ್ಲ. ಅದರಲ್ಲಿ ಕೂಡ ನಿಮಗೆ ಗಂಡು ಮಕ್ಕಳಿದ್ರೆ ಅವರು ಸಮಸ್ಯೆಯನ್ನು ಅನುಭವಿಸ್ತಾರೆ. ಆನಂತರ ನಿಮ್ಮ ಪತ್ನಿಯ ಒಡ ಹುಟ್ಟಿದವರು ಅಥವಾ ಪತಿಯ ಒಡ ಹುಟ್ಟಿದವರು ಅವರ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಪೆಟ್ಟು ಬೀಳುತ್ತೆ, ತೊಂದರೆ ಕ್ರಿಯೇಟ್ ಆಗುತ್ತೆ. ಆನಂತರ ನಿಮ್ಮ ಪತ್ನಿ ಅಥವಾ ಪತಿಯ ಒಡ ಹುಟ್ಟಿದವರು ಅವರ ವೈವಾಹಿಕ ಜೀವನ ಖುದ್ದ ಅವರಿಗೂ ಕೂಡ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಆನಂತರ ನಿಮ್ಮ ತಂದೆ ಇದ್ದರೆ ತಂದೆಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಗುರುವಿಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಹೈಯರ್ ಎಜುಕೇಷನ್ಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಗ್ರೋತ್ ಬರಲಿಕ್ಕೆ ಬಿಡುವುದಿಲ್ಲ. ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಕಾರ್ಯಕ್ಷೇತ್ರದ ಟ್ರಿಗರ್ ಆಗುವುದೇ ಮೂರನೇ ಮನೆಯಿಂದ. ಮೂರನೇ ಮನೆ ಸರಿ ಉಂಟು, ಕಾರ್ಯಕ್ಷೇತ್ರ ಸರಿ ಇರುತ್ತದೆ. ಮೂರನೇ ಮನೆ ಸರಿ ಇಲ್ಲ, ಕಾರ್ಯಕ್ಷೇತ್ರ ಕೂಡ ಸರಿ ಇರುವುದಿಲ್ಲ. ಅದಕ್ಕೋಸ್ಕರ ಇದೆಲ್ಲ ಬೇಕಾ ಅಂತ ಹೇಳೋದು, ಅದಕ್ಕೋಸ್ಕರ ಇದೆಲ್ಲ ಬೇಕಾಗಿಲ್ಲ. ಅದಕ್ಕೋಸ್ಕರ ನಿಮ್ಮನ್ನು ನೀವೇ ಚೇಂಜ್ ಮಾಡ್ಕೊಳ್ಳಿ ಅಲ್ವಾ, ಮನಸ್ಸಲ್ಲಿ ಮನೆಯಲ್ಲಿ ಚೇಂಜ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಡೆಫಿನೆಟಾಗಿ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ. ಇಷ್ಟಂತೂ ಬರೆದಿಟ್ಕೊಳ್ಳಿ, ಪ್ರಕೃತಿ ಯಾವುದನ್ನು ಕೂಡ ಸಹಿಸೋದಿಲ್ಲ. ಏನಿವತ್ತು ಕೊಡ್ತೀರೋ ಅದು 100 ಪಟ್ಟು ಹೆಚ್ಚಾಗಿ ನಿಮ್ಮ ಪಾಲಿಗೆ ಬಂದೇ ಬರ್ತದೆ. ಇಷ್ಟು ನೆನಪಿಡಿ, ಇಷ್ಟು ನೆನಪಿಟ್ಕೊಂಡ್ರೆ ನೀವು ಯಾರ ಬಗ್ಗೆ ಕೂಡ ಕೆಟ್ಟದಾಗಿ ಮಾತಾಡಲಿಕ್ಕೆ ಹೋಗುದು. ಯಾಕಂದರೆ ಅವರವ್ರ ಜೀವನ ಅವರವ್ರಿಗೆ, ಅವ್ರು ಏನು ಮಾಡ್ಕೊಳ್ತಾರೆ ಅವರೇ, ನಮ್ಗೆ ಯಾವುದು ಬೇಕಾಗಿಲ್ಲ. ಅವರ ಜೀವನ ಅವರಿಗೆ, ನಮ್ಗೆ ಯಾವುದು ಕಡಿಮೆ ಆಗಲ್ಲ. ಅಬಂಡೆನ್ಸ್ ಏನುಂಟು ಅದು ಪ್ರಕೃತಿಯಲ್ಲಿ ಉಂಟೆ ಉಂಟು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪಡ್ಕೊಳ್ಬೋದು, ಅಷ್ಟು ಕೆಪಬಿಲಿಟಿ ನಿಮ್ಮಲ್ಲಿರಬೇಕು. ಒಬ್ಬರನ್ನ ಕೆಳಗೆ ಹಾಕಿ ಪಡ್ಕೊಳ್ತೇನೆ ಅದು ನಿಮ್ಮಿಂದ ಆಗದ ವಿಚಾರ, ಒಬ್ಬರನ್ನ ಹಾಳು ಮಾಡಿ ಪಡ್ಕೊಳ್ತೇನೆ ಆಗದ ವಿಚಾರ. ಸೊ ನಮ್ಮ ಕೆಪಾಸಿಟಿಯನ್ನು ಹೆಚ್ಚು ಮಾಡ್ಕೊಳ್ಬೇಕಾಗಿದೆ, ನಮ್ಮ ಕೆಪಬಿಲಿಟಿ ಹೆಚ್ಚು ಮಾಡ್ಕೊಳ್ಬೇಕಾಗಿದೆ, ನಮ್ಮ ಸಾಮರ್ಥ್ಯವನ್ನು ಜಾಸ್ತಿ ಮಾಡ್ಕೊಳ್ಬೇಕು. ಆ ಮುಖಾಂತರ ನಿಮಗೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ, ಅಬಂಡೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಸುಮ್ ಸುಮ್ಮನೆ ಅಂತೂ ಖಂಡಿತ ಬರೋದಿಲ್ಲ. ಅರ್ಥ ಮಾಡ್ಕೊಂಡೆ, ತುಂಬ ಚೆನ್ನಾಗಿರ್ತದೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಸರ್, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ರಿ ಸರ್? ಎಲ್ಲಿಂದ? ಶಶಿಧರ್ ಇಲ್ಲಿ, ಮಂಗಳೂರಿನಿಂದ. ಸರ್, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಬಗ್ಗೆ. ಹುಟ್ಟಿದ ದಿನಾಂಕ? 4/5/81. ಓಕೆ. 9 ಗಂಟೆ ಬೆಳಿಗ್ಗೆ. ಓಕೆ. ಹುಟ್ಟಿದ್ದೆಲ್ಲಿ ಸರ್? ಮಂಗಳೂರು. ಮಂಗಳೂರಲ್ಲಿ ಹುಟ್ಟಿದ್ದು, ಓಕೆನಾ? ಸೊ ನಿಮ್ದು ಭರಣಿ ನಕ್ಷತ್ರ ಮೇಷರಾಶಿಯಾ ಸರ್? ಅಲ್ಲ, ಭರಣಿ ನಕ್ಷತ್ರ ಮೇಷರಾಶಿ ಅಲ್ಲ, ಭರಣಿ ನಕ್ಷತ್ರ ಮೇಷರಾಶಿ ಹೇಳಿ ಸರ್. ಭರಣಿ ನಕ್ಷತ್ರ ಮೇಷರಾಶಿ. ಸೊ ಅದನ್ನೇ ತಾನೇ ನಾನು ಹೇಳಿದ್ದು, ನೀವು ಅಲ್ಲ ಅಂತ ಯಾಕೆ ಹೇಳ್ತೀರಾ? ಓಕೆ 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 ಓಕೆ. ಭರಣಿ ನಕ್ಷತ್ರ ಮೇಷರಾಶಿ ಜಾತಕ ಸರ್ ಏನು ತಿಳ್ಕೊಳ್ಬೇಕು ಸರ್? ನೀವು ಪ್ರಶ್ನೆ ಮಾಡಿ. ಉದ್ಯೋಗ ಬಿಸ್ನೆಸ್ ನನಗೆ. ಆ ಬಿಸ್ನೆಸ್ ಬಗ್ಗೆ ಏನು ತಿಳ್ಕೊಳ್ಬೇಕು ಹೇಳಿಬಿಡಿ. ಅಲ್ಲ, ಬಿಸ್ನೆಸ್ ಏನು ಇಂಪ್ರೂವ್ಮೆಂಟ್ ಇಲ್ಲ ಈಗ, ನಮ್ದು ಕ್ಯಾಟ್ರಿಂಗ್ ಲೈನ್ ಆಗಿ. ಈಗ ಯಾರಿಗೆ ಇಂಪ್ರೂವ್ಮೆಂಟ್ ಉಂಟು ಸರ್ ಬಿಸ್ನೆಸ್? ಹಾಗೆಲ್ಲ. ಮತ್ತೆ ಯಾರಿಗೂ ಕೂಡ ಇಲ್ಲ ತಾನೇ, ಅದು ಪ್ರಶ್ನೆ ಮಾಮೂಲಿ ಆಯ್ತು ಈಗ ಅಲ್ವಾ? ರೈಟ್. ಈ ವರ್ಷ ಹೋದ ನಂತರ ಹೇಳ್ಬೋದು ನನಗೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಇಲ್ಲ ಅಂತ, ಅದು ಮಾತು ಬೇರೆ. ನೋಡಿ, ಜಾತಕ ಏನಿಲ್ಲ ಹೇಳಿಕೊಡ್ತೇನೆ ನಿಮಗೆ. ಭರಣಿ ನಕ್ಷತ್ರ ಮೇಷರಾಶಿ ಜಾತಕ ನಿಮಗೆ, ಓಕೆ. ಅದರಲ್ಲಿ ನಿಮಗೆ ರಾಹುದೇಶ ನಡೀತುಂಟು. ಯಾವ ದೇಶ? ರಾಹುದೇಶ ಸ್ಟಾರ್ಟ್ ಆಗಿದೆ. 2015ರಿಂದ ರಾಹುದೇಶ ನಡೀತಾರೆ. ರಾಹು ಏನು ಮಾಡ್ತಾನೆ? ಶನಿಯನ್ನು ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಶನಿ ಏನು ಮಾಡ್ತಾನೆ? ಸುಖಸ್ಥಾನದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಶನಿಯಾರು ಈ ಜಾತಕಕ್ಕೆ ಅಷ್ಟಮಾಧಿಪತಿ, ಶನಿಯಾರು ಭಾಗ್ಯಾಧಿಪತಿ, ಭಾಗ್ಯಾಧಿಪತಿ ಅಷ್ಟಮಾಧಿಪತಿ, ಎರಡೂ ಆಗಿ ಅಥವಾ ಸುಖಸ್ಥಾನದಲ್ಲಿದೆ. ಹಾಗಾದ್ರೆ ಏನಾಗುತ್ತೆ? ಮನೆ ವಿಚಾರಗಳಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಮನೆ ವಿಚಾರದಲ್ಲಿ ಡಿಸ್ಪ್ಯೂಟ್ ಉಂಟಾಗುತ್ತೆ. ಆನಂತರ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತಪ್ಪಾಗಿ ಬಿಡ್ತೀರಾ, ನಿಮಗೆ ಮುಂದೆ ಹೋಗ್ಲಿಕ್ಕೆ ಇಲ್ಲ ಅಂತ ಇಂಡಿಕೇಶನ್ ಇದೆ ಸರ್. ಯಾಕಂದರೆ ಶನಿ ಏನು ಮಾಡ್ತಾನೆ? ನಿಮ್ಮ ಸುಖಸ್ಥಾನದಲ್ಲಿದ್ದು ಗುಣ ನೇರವಾಗಿ ನಿಮ್ಮ ಕರ್ಮಸ್ಥಾನವನ್ನು ನೋಡ್ತಾ ಇದ್ದಾನೆ. ಅಲ್ಲಿ ಮೀನರಾಶಿ ಅಂದರೆ ತಪ್ಪಾಗಿ ಬಿಡ್ತದೆ ಅಂತ ಇಂಡಿಕೇಶನ್ ಇದೆ. ಸೊ ಅದಕ್ಕೋಸ್ಕರ ಒಂದು ಪರಿಹಾರ ಹೇಳ್ತಾನೆ, ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಪ್ರಶ್ನಾಕಾಲದಲ್ಲಿ ಯಾರಪ್ಪ ಬಂದಿದ್ದಾರೆ? ಜಸ್ಟ್ ವೇಟ್, ನಿಮಗೆ ಹೇಳ್ತೇನೆ. ಪ್ರಶ್ನಾಕಾಲದಲ್ಲಿ ಶುಕ್ರ ಬಂದಿದ್ದಾನೆ. ಶುಕ್ರ ಬಂದ ಈ ಜಾತಕ್ಕೆ ಪಂಚಮಾಧಿಪತಿ, ಪಂಚಮಾಧಿಪತಿ ಬುಧನನ್ನು ಮೀಟ್ ಮಾಡ್ತಾ ಇದ್ದಾನೆ. ಒಂದು ಮನೆ ವಿಚಾರದಲ್ಲಿ ಮುಂದೆ ಹೋಗ್ತೀರ ಅಂತ ಇಂಡಿಕೇಶನ್ ಇದೆ ಸರ್. ಅಂಥದ್ದೇನಾದ್ರು ಪ್ಲಾನ್ ಮಾಡಿದ್ದೀರಾ ಸರ್ ಹೇಳಿ? ಇಲ್ಲ, ಅಂಥದ್ದೇನು ಪ್ಲಾನ್ ಇಲ್ಲ. ಬಟ್ ಅದು ಆಗುತ್ತೆ, ಮ್ಯಾನಿಫೆಸ್ಟೇಷನ್ ಉಂಟು ಸರ್ ಇದರಲ್ಲಿ, ಗೊತ್ತಿಲ್ಲ ನನಗೆ. ಮನೆ ವಿಚಾರದಲ್ಲಿ ಮುಂದುವರಿತೀನಿ. ಪ್ರಶ್ನಾಕಾಲದಲ್ಲಿ ಶುಕ್ರ ಬಂದು ಬುಧನನ್ನು ಟಚ್ ಮಾಡ್ತಾ ಇದ್ದಾನೆ, ಬುಧನ ಜೊತೆಗೆ ಇದ್ದಾನೆ. ಮನೆ ವಿಚಾರದಲ್ಲಿ ನಿಮ್ಮ ಮುಂದೆ ಹೋಗ್ತೀರಾ ನಿಮ್ಮ ಮುಂದೆ? ಅಥವಾ ರಿಪೇರಿ ಮಾಡ್ತೀರಾ, ಅಥವಾ ಪೇಂಟ್ ಮಾಡ್ತೀರಾ, ಅಥವಾ ಅದರಲ್ಲಿ ಸೇರಿಸ್ತೀರಾ? ನೀವೇನಾದರೂ ಒಂದು ಮಾಡ್ಕೊಳ್ತೀರಾ ಅಂತ ಒಂದು ಯೋಗ ಇದೆ ನಿಮಗೆ, ಅದನ್ನು ಖಂಡಿತ ಮಾಡ್ಕೊಳ್ಳು. ಸದ್ಯಕ್ಕೆ ಏನು ಮಾಡಿ ಅಂದರೆ, ಶನಿಗೆ ಬೇಕಾದಂಥ ಪರಿಹಾರ ಮಾಡ್ಕೊಳ್ಳಿ. ಕಪ್ಪು ಎಳ್ಳಿದೆಯಲ್ಲ ಸರ್, ಕಪ್ಪು ಎಳ್ಳು, ಕಪ್ಪು ಎಳ್ಳಿಂದ ಪ್ರತಿದಿನ ನಿವಾಳಿಸಿ
ಇಷ್ಟು ಗೊತ್ತಾಯ್ತು ನಿಮಗೆ. ಓಕೆ, ಸೊ ಹಾಗಾದರೆ ಡಿಸೀಸ್ ಬಂದಾಗ ಏನಪ್ಪ ಮಾಡಬೇಕು? ಸೊ ನಾನು ಹೇಳಿದಂಥ ಟೆಕ್ನಿಕ್ಗಳನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿ. ಬಹಳ ಚೆನ್ನಾಗಿ, ಯಾವುದೇ ಒಂದು ಡಿಸೀಸ್ ತುಂಬ ಸಮಯ ಹೋಗ್ತಾ ಉಂಟು ಅಂತಂದರೆ ಗುರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಬ್ಯಾಡ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಯಾವುದೋ ಒಂದು ಡಿಸೀಸ್ ನಿಮ್ಮ ಕಂಟ್ರೋಲ್ಗೆ ಬರ್ತಾ ಇಲ್ಲ, ಅಥವಾ ಅದು ಎಲ್ಲೊಂದು ಕಡೆ ಚಲ್ಲಂಪಿಲಿಯಾಗಿ ಹೋಗಿದೆ, ಎಲ್ಲೊಂದು ಕಡೆ ಅದು ತುಂಬ ತುಂಬ ಇರಿಟೇಟ್ ಮಾಡ್ತಾ ಉಂಟು ನಿಮಗೆ ಅಂತಾದರೂ ಕೂಡ, ನೀವು ರಾಹುವಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತೇಳಿ. ಅದರ ಜೊತೆಗೆ ನಿಮ್ಮ ನಿಮ್ಮ ಮನೆಯ ಕುಟುಂಬದ ದೈವ ಎಲ್ಲುಂಟು ಅಲ್ಲಿಗೆ ಹೋಗಿ ಭೇಟಿ ಮಾಡಬೇಕು. ಆನಂತರ ನಿಮ್ಮ ಮನೆಯ ಮೂಲಸ್ಥಾನ ಅಂದರೆ ನಿಮ್ಮ ನಾಗನ ಸ್ಥಾನ ಎಲ್ಲುಂಟು ಅಲ್ಲಿಗೆ ಹೋಗಿ ಭೇಟಿ ಮಾಡಬೇಕು. ಆನಂತರ ನಿಮ್ಮ ಮೂಲಸ್ಥಾನ ಎಲ್ಲುಂಟು ಅಲ್ಲಿ ಕೂಡ ಹೋಗಿ ಭೇಟಿ ಮಾಡಬೇಕು. ಮೂಲ ನಾಗನಲ್ಲಿಗೆ ಹೋಗಬೇಕು, ಮೂಲ ಸ್ಥಾನಕ್ಕೆ ಹೋಗಬೇಕು, ಮತ್ತು ನಿಮ್ಮ ಕುಟುಂಬದ ದೈವದಲ್ಲಿಗೆ ಹೋಗಬೇಕು. ಇದು ಮೂರನ್ನು ಕೂಡ ಕಂಪಲ್ಸರಿ ಯಾರು ಪಾಲನೆ ಮಾಡ್ತಾರೆ ಲೈಫಲ್ಲಿ ಅಂತ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ. ಇಲ್ಲಿ ಏನಾಗುತ್ತೆ ಗೊತ್ತಾ, ನಿಮಗೆ ಒಂದು ವಿಷಯ ಹೇಳ್ತಾರೆ ತಿಳ್ಕೊಳ್ಳಿ. ಯಾವತ್ತಿದ್ರು ಕೂಡ ನಾವು ಮೂಲ ನಾಗನಲ್ಲಿಗೆ ಹೋಗೋದಿರ್ಬೋದು, ಅಥವಾ ನಿಮ್ಮ ಮೂಲ ಇಲ್ಲಿ ನಿಮ್ಮ ಆದಿ ಅಂತ ಏನುಂಟು ಅಲ್ಲಿಗೆ ಹೋಗೋದಿರ್ಬೋದು, ಅಥವಾ ನೀವೇನಾದರೂ ನಿಮ್ಮ ದೈವದ ಮನೆಗೆ ಹೋಗೋದು. ಯಾಕೆ ಹಾಗೆ ಹೋಗಬೇಕು? ಯಾಕಂದರೆ ನಿಮ್ಮ ಹಿರಿಯರೇನುಂಟು ಅದನ್ನು ಪಾಲನೆ ಮಾಡ್ಕೊಂಡು ಬಂದಿರ್ತಾರೆ, ನಿಮ್ಮ ಗುರು ಹಿರಿಯರೇನುಂಟು ಅದನ್ನು ಪಾಲನೆ ಮಾಡ್ಕೊಂಡು ಬಂದಿರ್ತಾರೆ. ಅವರೆಲ್ಲ ಕೂಡ ಅಲ್ಲಿ ಪೂಜೆ ಸಲ್ಲಿಸ್ಕೊಂಡು ಬಂದಿರ್ತಾರೆ, ಅವರೆಲ್ಲರೂ ಕೂಡ ಸಿಸ್ಟಮೆಟಿಕ್ ಆಗಿ ಕೆಲಸವನ್ನು ಮಾಡ್ಕೊಂಡು ಬಂದಿರ್ತಾರೆ. ಬಟ್ ಅದನ್ನು ನಾವು ಕೂಡ ಮುಂದುವರಿಸ್ಕೊಂಡು ಹೋದಾಗ ಏನಾಗುತ್ತೆ, ಪೂರ್ವಜರ ಕೃಪೆ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ, ನಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ. ಅದರ ಜೊತೆಗೆ ಸೂರ್ಯ ಅಂತ ಏನಿದ್ದಾನೆ ನಿಮ್ಮ ಜಾತಕದಲ್ಲಿ, ಆತ ಪರ್ಫೆಕ್ಟಾಗಿ ಕೆಲಸ ಮಾಡ್ತಾನೆ. ಯಾವಾಗ ಸೂರ್ಯ ಕೆಲಸ ಮಾಡ್ತಾನೆ, ಬೇರೆ ಪ್ಲಾನೆಟ್ಸ್ ಏನುಂಟು ಅಲ್ಲಿ ವೀಕ್ ಆಗುವುದಿಲ್ಲ ಸೂರ್ಯ ಕೆಲಸ ಮಾಡಿದಾಗ. ಸೂರ್ಯ ಯಾಕಂದರೆ ಸೂರ್ಯ ಬಂದು ಎನರ್ಜಿಯ ಸೋರ್ಸ್, ಅದು ರೈಟ್ ತಾನೆ, ಶಕ್ತಿಯ ಮೂಲ ಸೂರ್ಯ. ಓಕೆ, ಆ ಸೂರ್ಯನೇ ಕೆಲಸ ಮಾಡ್ತಾನೆ ಅಂದಾಗ ನಿಮಗೆ ಬೇರೆ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಯಾರೆಲ್ಲ ಅಲ್ಲಿಗೆ ಹೋಗುವುದಿಲ್ಲ ಅವರಿಗೆ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ, ಆಲ್ರೆಡಿ ಸಮಸ್ಯೆ ಅವರಿಗೆ ಕಾರ್ಯಕ್ಷೇತ್ರ ವಿಶೇಷ ತೊಂದರೆ ಕ್ರಿಯೇಟ್ ಆಗುತ್ತೆ. ಯಾರೆಲ್ಲ ಮೂಲ ನಾಗನಲ್ಲಿಗೆ ಹೋಗುವುದಿಲ್ಲ ಅಥವಾ ಮೂಲ ಸ್ಥಾನಕ್ಕೆ ಅಂದರೆ ಮೂಲ ನಿಮ್ಮ ಮೂಲ ಆದಿಯಲ್ಲಿ ಉಂಟು ಅಲ್ಲಿಗೆ ಹೋಗುವುದಿಲ್ಲ, ಆನಂದರೆ ನಿಮ್ಮ ದೈವದ ಬಳಿಗೆ ಹೋಗುವುದಿಲ್ಲ, ಸೊ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯ. ಇನ್ನು ದೇವಸ್ಥಾನಕ್ಕೆ ಹೋಗ್ತೀರ ಅದೆಲ್ಲ ಮಾತು ಬೇರೆ ಅಂತ ಹೇಳ್ತಾರೆ. ಬಟ್ ಇಲ್ಲಿಗೆ ಹೋಗಬೇಕು, ಹಾಗಾದರೆ ನಿಮ್ಮ ಗುರು ಹಿರಿಯರ ಪೂಜೆ ಮಾಡ್ಕೊಂಡು ಬಂದ ನಿಮಗೆ ಗುರು ಹಿರಿಯರ ಆಶೀರ್ವಾದ ಬೇಕು ಅಂತಾದಾಗ ನೀವು ಅಲ್ಲಿಗೆ ಹೋಗಬೇಕಾಗುತ್ತೆ. ಆಗ ಅವರ ಬ್ಲೆಸ್ಸಿಂಗ್ ಸಿಕ್ಕಾಗ ಏನಾಗುತ್ತೆ, ನಿಮ್ಮ ಜಾತಕದ ರಾಹು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾನೆ, ನಿಮ್ಮ ಸೂರ್ಯ ವಿಶೇಷ ರೀತಿ ಕೆಲಸ. ಯಾಕೆ ಸೂರ್ಯ? ಯಾಕಂದರೆ ಸಿಸ್ಟಮೆಟಿಕ್ ಆಗಿ ಅದನ್ನು ಮಾಡ್ಕೊಂಡು ಬಂದಿದ್ದೀರಾ ಸಿಸ್ಟಮೆಟಿಕ್. ಈ ಸಿಸ್ಟಮೆಟಿಕ್ ಅಂತ ಏನುಂಟು, ಈ ಶಿಸ್ತು ಅಂತ ಏನುಂಟು, ಅದು ಸೂರ್ಯನಿಗೆ ಸಂಬಂಧಪಟ್ಟದ್ದು, ರವಿಗೆ ಸಂಬಂಧ. ಹಾಗಾದರೆ ಅವರು ಮಾಡಿದರೆ ನೀವು ಕೂಡ ಮಾಡ್ತಾ ಇದ್ರೆ ಎನರ್ಜಿ ಜನರೇಟ್ ಆಗುತ್ತೆ. ಈಗ ಎನರ್ಜಿ ಜನರೇಟ್ ಆದಾಗ ನಿಮಗೆ ಆ ಸೂರ್ಯ ಯಾವುದೇ ಕಾರಣ ಕೂಡ ತೊಂದರೆಯನ್ನು ಕೊಡುವುದಿಲ್ಲ, ಎಲ್ಲ ರೀತಿಯಲ್ಲಿ ಕೂಡ ಫೇವರಬಲ್ ರಿಸಲ್ಟನ್ನು ಕೊಟ್ಟೇ ಕೊಡ್ತಾನೆ. ಯಾರಿಗೆಲ್ಲ ಬಹಳ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದೀರಾ, ಅದು ಕೂಡ ನಿಮ್ಮ ಕಾರ್ಯಕ್ಷೇತ್ರ ಇರ್ಬೋದು, ನಿಮ್ಮ ಮದುವೆ ಜೀವನ ಇರ್ಬೋದು, ಅಥವಾ ಮಕ್ಕಳಾಗ್ತಾ ಇಲ್ಲ ಅಂತ ಇರ್ಬೋದು, ನಿಮ್ಗೆ ಏನೇ ಸಮಸ್ಯೆಗಳು ಬಂದಿರ್ಬೋದು, ಬಹಳ ಸಮಯದಿಂದ ಸಮಸ್ಯೆ ಕಾಡ್ತಾ ಉಂಟು, ಪರಿಹಾರಗಳೇ ಸಿಗ್ತಾ ಇಲ್ಲ, ಎಲ್ಲ ಮಾಡ್ಕೊಂಡು ಪರಿಹಾರ ಸಿಗ್ತಾ ಇಲ್ಲ, ನಿಮ್ಮ ಆದಿ ಎಲ್ಲಿದೆ ಅಂತ ನೋಡ್ಕೊಳ್ಳಿ ಆದಿ. ಓಕೆನಾ? ನಿಮ್ಮ ಹಿರಿಯ ಅರ್ಥ ಕೇಳಿಸ್ಕೊಳ್ಳಿ ಆದಿಯಲ್ಲಿ, ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಆನಂದ ಮೂಲ ನಾಗ ಅಂತ ಎಲ್ಲಿರ್ತಾನೆ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ, ಅದು ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ವರ್ಕ್ ಆಗುತ್ತೆ. ಆನಂದ್ರೆ ನಿಮ್ಮ ದೈವ, ಕುಟುಂಬದ ದೈವ ಅಂತ ಇರ್ತದೆ, ಅಲ್ಲಿ ಹೋಗಿ ನೀವು ಒಟ್ಟಾಗಬೇಕು. ಯಾಕೆ ಹಿರಿಯರಲ್ಲಿ ಇದನ್ನು ಹೇಳಿಕೊಟ್ಟಿದ್ದಾರೆ? ಯಾಕಂದರೆ ನೀವು ಇಂಥ ಸಮಯದಲ್ಲಿ ಹೋಗಿ ಅಲ್ಲಿ ನೀವು ಒಂದಾದಾಗ ಅಲ್ವಾ ಎಲ್ಲರ ಜೊತೆಗೆ ಬೆರೆತುಕೊಂಡಾಗ ಆಗ ನಿಮ್ಮ ಮೂಲಾಧಾರ ಚಕ್ರ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಮೂಲಾಧಾರ ಚಕ್ರ ಆಕ್ಟಿವೇಟ್ ಆದಾಗ ಮೂಲಾಧಾರ ಚಕ್ರ ಅಂದ್ರೇನು, ನಿಮ್ಮ ಶರೀರದ ಕೆಳಗಡೆ ಅಂದರೆ ನಿಮ್ಮ ಈ ಒಂದು ಬೆನ್ನು ಹುರಿಯ ಕೆಳಗಡೆ ಇರುವಂಥ ಚಕ್ರನೇ ಮೂಲಾಧಾರ ಚಕ್ರ. ಈ ಮೂಲಾಧಾರ ಚಕ್ರದ ವಿಶೇಷತೆ ಏನಂದರೆ ಅದು ಭೂಮಿಯಿಂದ ಎನರ್ಜಿಯನ್ನು ಪಡ್ಕೊಳ್ತದೆ, ಭೂಮಿಯಿಂದ ಅಲ್ವಾ. ಇನ್ನಿಲ್ಲಿ ಬಂದು ಸಹಸ್ರಾರು ಚಕ್ರ ಇರ್ತದೆ, ಸಹಸ್ರಾರು ಚಕ್ರ ಬಂದು ನಿಮಗೆ ಕಾಸ್ಮಿಕ್ ಎನರ್ಜಿಯಿಂದ ಎನರ್ಜಿಯನ್ನು ಪಡ್ಕೊಳ್ತದೆ, ಆಕಾಶ ತತ್ವದಿಂದ ಕಾಸ್ಮಿಕ್ಕಿಂದ ಎನರ್ಜಿಯನ್ನು ಪಡ್ಕೊಳ್ತದೆ, ಇದು ಭೂಮಿಯಿಂದ ಎನರ್ಜಿಯನ್ನು ಪಡ್ಕೊಳ್ತದೆ. ಈ ಮೂಲಾಧಾರ ಚಕ್ರದ ವಿಶೇಷವಾಗಿ ಅದರ ಬೇರುಗಳು ಹೋದಂತೆ, ಒಂದು ಮರದ ಬೇರುಗಳು ಹೇಗೆ ಹೋಗ್ತಾ ಇರ್ತವೆ ಆ ರೀತಿಯಾಗಿ ಅದು ಹೋಗ್ತಾ ಇರ್ತದೆ. ಎಲ್ಲೊಂದು ಕಡೆ ನೀವು ಯಾರ ಹತ್ರ ಅದು ದುಶ್ಮನ್ ಮಾಡ್ಕೊಂಡ್ರಿ, ಏನೋ ತೊಂದರೆ ಕೇಳಿ, ಆಗ ಒಂದು ಬೇರು ಕಟ್ಟಾದ ಹಾಗೆ, ಒಂದು ಬೇರು ಕಟ್ಟಾಯಿತು, ಎರಡು ಜನರ ದುಶ್ಮನ್ ಮಾಡಿ ಎರಡು ಬೇರು ಕಟ್ಟಾಯಿತು, ಇನ್ನು ಆ ಬೇರು ಏನು ಮಾಡ್ತದೆ ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಇದ್ದ ಬೇರುಗಳನ್ನೆಲ್ಲ ಕೆಡಿಸಿಬಿಡ್ತದೆ. ಅಂದರೆ ಅವರೇ ಹೋಗಿ ಬೇರೆಯವರಿಗೆಲ್ಲ ನಿಮ್ಮ ಬಗ್ಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ದು, ಅವ್ರು ಸರಿ ಇಲ್ಲ, ಅವ್ರು ಹಾಗೆ, ಅವ್ರು ಹೀಗೆ, ಅವ್ರು ಏನು ಬರೋದಿಲ್ಲ, ಅದು ಇದು ಎಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ. ಆಗೇನಾಗುತ್ತೆ, ಇದ್ದ ಬೇರೆಲ್ಲ ಕೆಟ್ಟೋಗ್ಲಿಕ್ಕೆ ಸ್ಟಾರ್ಟ್, ಆಗ ನಿಮ್ಮ ಮೂಲಾಧಾರ ಚಕ್ರ ಡಿಸ್ಟರ್ಬೆನ್ಸ್ ಆಗುತ್ತೆ, ಭೂಮಿಯಿಂದ ಏನು ಎನರ್ಜಿಯನ್ನು ಪಡ್ಕೊಳ್ಬೇಕು ಪಡ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಗುರು ಹಿರಿಯರು ಏನು ಹೇಳಿದ್ದಾರೆ, ವರ್ಷಕ್ಕೊಮ್ಮೆ ಇಂಥ ಕಡೆ ಹೋಗಿ ಒಟ್ಟಾಗಿ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ಆಗೇನಾಗುತ್ತೆ, ನೀವೆಲ್ಲ ಸೇರ್ಕೊಳ್ತೀರಾ, ನಿಮ್ಮ ಕುಟುಂಬಸ್ಥರೆಲ್ಲ ಸೇರ್ಕೊಳ್ತೀರಾ, ಆಗೇನಾಗುತ್ತೆ ಮೂಲಾಧಾರ ಚಕ್ರಕ್ಕೆ ಬಲ ಬರುತ್ತೆ. ಎಷ್ಟು ಮೂಲಾಧಾರ ಚಕ್ರಕ್ಕೆ ಬಲ ಬರುತ್ತದೆ ಅಷ್ಟೇ ಒಳ್ಳೆ ರೀತಿಯಲ್ಲಿ ಅದು ನಿಮ್ಮನ್ನು ಪ್ರೊಸೀಡ್ ಮಾಡುತ್ತೆ, ಮುಂದುವರಿಸ್ಕೊಂಡು ಹೋಗುತ್ತೆ, ನಿಮ್ಗೆ ಎಲ್ಲ ರೀತಿಯಲ್ಲೂ ಕೂಡ ಬಲವನ್ನು ಪ್ರದಾನ ಮಾಡುತ್ತೆ, ಎಲ್ಲ ರೀತಿಯಲ್ಲೂ ನ್ಯೂಟ್ರಿಷನನ್ನು ಪ್ರದಾನ ಮಾಡುತ್ತೆ. ಅದರ ಮುಖಾಂತರ ನೀವು ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಟೆಕ್ನಿಕನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಪ್ಪ ಅಲ್ವಾ. ಸುಮ್ಮನೆ ಏನೇನೋ ಮಾಡ್ಕೊಳ್ಳಿಕ್ಕೆ ಹೋಗೋದು ಬೇಡ, ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ನನಗೆ ಆಗಲಿಲ್ಲ. ಸೊ ಇದನ್ನು ಮೊದಲು ಪಾಲನೆ ಮಾಡಿಪ್ಪ. ಗುರು ಹಿರಿಯರು ಏನು ಫಾಲೋ ಮಾಡಲಿಕ್ಕೆ ಹೇಳಿದ್ದಾರೆ ಅದನ್ನು ಫಾಲೋ ಮಾಡಿ ಅಲ್ವಾ. ಇವತ್ತು ನಿಮ್ಮ ಮಕ್ಕಳೆಲ್ಲ ಅಮೆರಿಕಾದಲ್ಲಿದ್ದಾರೆ, ಲಂಡನ್ನಲ್ಲಿ, ಅಲ್ಲಿ, ಸೊ ಅವರಿಗೂ ಕೂಡ ಕಲಿಸಲಿಕ್ಕೆ ಪ್ರಯತ್ನ ಮಾಡಿ ಅಂದರೆ ಅವ್ರು ಇವತ್ತೇನೋ ಲಂಡನ್ನಲ್ಲಿ ಅಮೆರಿಕಾದಲ್ಲಿ ಹಾಗೆ ಹೀಗೆ ಆಹಾ ಓಹೋ ಅಂತ ಹೋಗ್ತಾ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ.
ಇಷ್ಟಂತ ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಯಾರನ್ನು ಕೂಡ ಕೆಳಗೆ ಹಾಕುವಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ಅಂತ ಹೇಳಿದೆ. ನಿಮ್ಮ ಜಾತಕದ ವೃಶ್ಚಿಕ ರಾಶಿ ಬಹಳ ಬ್ಯಾಡ್ ಆಗಿ ವರ್ಕ್ ಆಗುತ್ತೆ. ವೃಶ್ಚಿಕ ರಾಶಿ ಬಂದು ಅದು ಭೂಮಿಯ ಅಡಿಭಾಗ. ಓಕೆ, ಯಾರನ್ನು ಕೆಳಗೆ ಹಾಕ್ತಿದ್ದೀರಾ ಅಂದರೆ ನಿಮ್ಮ ವೃಶ್ಚಿಕ ರಾಶಿ ನೀವು ಕೆಡಿಸ್ಕೊಳ್ತೀರಿ ಅಂತ ಅರ್ಥ. ಆನಂದ ತುಲಾರಾಶಿ ಮತ್ತು ಮಿಥುನ ರಾಶಿ ಡೆಫಿನೆಟಾಗಿ ಕೆಟ್ಟೋಗುತ್ತೆ. ಸೊ ಇದರ ಬಗ್ಗೆ ಗಮನ ಕೊಟ್ಟರೆ ತುಂಬ ಚೆನ್ನಾಗಿರ್ತದೆ, ಲೈಫನ್ನು ಬಹಳ ಚೆನ್ನಾಗಿ ವರ್ಕ್ ಬಹಳ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂದೆ. ಓಕೆನಾ, ರೈಟಾ? ಸೊ ಅದೇ ರೀತಿ ನಾನು ಹೇಳಿದಂಥ ಧಾನ್ಯಗಳನ್ನು ಆದಷ್ಟು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಈಗ ಬ್ಲಡ್ ಪ್ರೆಷರ್ ಉಂಟು ಅಂತ ಇಟ್ಕೊಳ್ಳೋಣ. ಯಾರಿಗಾದ ಬ್ಲಡ್ ಪ್ರೆಷರ್ ಇದೆ, ತುಂಬ ಪ್ರೆಷರ್ ಬರ್ತಾ ಉಂಟು, ಬ್ಲಡ್ ಪ್ರೆಷರ್ ಬಂದು ಬ್ಲಡ್ಗೆ ಸಂಬಂಧ ಮಾಡಿ, ರೈಟ್ ತಾನೆ? ಹೋಗಿ ರಕ್ತಕ್ಕೆ, ರಕ್ತಕ್ಕೆ ಬ್ಲಡ್ ಪ್ರೆಷರ್ ಅದು ಅಲ್ಲಿ ಯಾರು ಬಂದುಬಿಟ್ಟ, ಕುಜಾ ಬಂದುಬಿಟ್ಟ, ಕುಜಾ ಬಂದು ತೊಗರ್ಬೇಳೆ, ಕುಜಾನ ಧಾನ್ಯ ಬಂದು ತೊಗರ್ಬೇಳೆ. ಓಕೆ, ತೊಗರ್ಬೇಳೆಯಿಂದ ನಿವಾಳಿಸೋದು ಪ್ರತಿದಿನ ಒಂದು ಹಿಡಿ ತೊಗರ್ಬೇಳೆ ಇಟ್ಟು ಇಡೀ ಬಾಡಿಗೆ ನಿವಾಳಿಸೋದು, ಅದನ್ನು ಹೊರಗೆ ಹಾಕೋದು. ತೊಗರ್ಬೇಳೆ, ಕಪ್ಪು ಉದ್ದು, ಕಡಲೆ ಈ ಮೂರನ್ನು ಮಿಕ್ಸ್ ಮಾಡಬೇಕಾದ್ರೆ, ಮಿಕ್ಸ್ ಮಾಡೋದಂದರೆ ಬೇರೆ ಬೇರೆ. ಓಕೆನಾ, ಒಮ್ಮೆ ತೊಗರ್ಬೇಳೆ, ಒಮ್ಮೆ ಕಪ್ಪು ಉದ್ದು, ಒಮ್ಮೆ ಕಡಲೆಕಾಳು, ಇದು ಮೂರರಿಂದ ಕೂಡ ನಿವಾಳಿಸ್ಬೇಕು. ನಿವಾಳಿಸಿದ್ದು ಅದನ್ನು ಹೊರಗೆ ಹಾಕಿದಾಗ, ದನಕ್ಕೆ ಹಾಕಿದಾಗ ಅಲ್ವಾ, ನೀವು ಖಂಡಿತವಾಗಿ ನಿಮ್ಮ ಪ್ರೆಷರ್ ಇಂದ ಕಂಟ್ರೋಲ್ ಬೇರೆ ಸ್ಟಾರ್ಟ್ ಆಗುತ್ತೆ. ಬೇಕಾದರೆ ಮಾಡಿ ನೋಡಿ ಅಂತ ಹೇಳಿ, ಮಾಡಿ ನೋಡಿ ಒಂದೇ ವಾರದಲ್ಲಿ ಎಷ್ಟು ಕಂಟ್ರೋಲ್ ಆಗುತ್ತೆ ಪ್ರೆಷರ್ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ಅದನ್ನು ನೋಡಿ, ಸೊ ಖಂಡಿತವಾಗಿಯೂ ಕಂಟ್ರೋಲ್ ಆಗಿಯೇ ಆಗುತ್ತೆ. 100% ಅದು ಕೆಲಸ ಅಂತೂ ಮಾಡಿ ಮಾಡಿ ಅದನ್ನು ಮಾಡಿ ಕೂಡ ನೀವು ಖಂಡಿತ ನೋಡ್ಬೋದು ಅಂತ ಹೇಳಿದಾನಲ್ವ. ಪ್ರೆಷರ್ ಬಂದಾಗ ಏನಾಗುತ್ತೆ, ನಿಮಗೆ ತುಂಬ ಅದು ಇರಿಟೇಷನ್ ಅಲ್ಲಿ ನಡಿಲಿಕ್ಕೆ ಆಗೋದಿಲ್ಲ, ತೆಗೆದು ಬಿಸಾಡಿದಾಗ ಆಗುತ್ತೆ. ಅದಕ್ಕೋಸ್ಕರ ಪ್ರೆಷರ್ ಬಾರದಾಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು, ಅತಿ ಆಗತ್ತೆ ಅಂತ ಹೇಳ್ತೇನೆ. ಸೊ ಅದನ್ನು ನೀವು ಮಾಡ್ಕೊಳ್ಳಿಕ್ಕೆ ಬರೋ ಒಂದು ಶುಗರ್, ಇನ್ನೊಂದು ಪ್ರೆಷರ್, ಇದೆಲ್ಲ ಬಹಳ ಸ್ವಲ್ಪ ತುಂಬ ಸಮಯದವರೆಗೆ ಕಾಡುವಂತಹ ಕೆಲವು ಡಿಸೀಸ್ ಅಂತ ಹೇಳ್ತೇನೆ. ಬಟ್ ತೊಂದರೆ ಅಂತೂ ಖಂಡಿತ ಅಲ್ಲ, ಕಂಟ್ರೋಲ್ ಮಾಡ್ಕೊಂಡಾಗ ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಬಹಳ ಸುವಿಧವಾಗಿ ಬರಲಿವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅಂತ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ರೈಟ್ ತಾನೇ? ಓಕೆನಾ, ಗೊತ್ತಾಯಿತು ನಿಮಗೆ. ಓಕೆ, ಸೊ ಈಗ ನಂಬರ್ 3ಗೆ ಬಂದ್ಬೇಡ. ನಂಬರ್ 3 ಬಂದು ಗುರುವಿಗೆ ಸಂಬಂಧಪಟ್ಟದ. ರೈಟಾ? ನಂಬರ್ 3 ಬಂದು ಗುರುವಿಗೆ ಸಂಬಂಧಪಟ್ಟದ ಹಂಗೆ ನಂಬರ್ 3 ಆಗಿರ್ತದೆ. ಓಕೆನಾ, ನಂಬರ್ 3 ಅಂದರು ನಿಮಗೆ ಗೊತ್ತಿರಬೇಕು. ನಂಬರ್ 3 ಯಾವತ್ತಿದ್ರು ಗುರುವಿಗೆ ಸಂಬಂಧ ಅಂಕಿ ಆಗಿರೋದ್ರಿಂದ ಅವರು ವಿಶೇಷ ರೀತಿಯಲ್ಲಿ ಏನಾಗ್ತಾರೆ, ಅವ್ರಿಗೆ ಎಲ್ಲೊಂದ್ರೆ ಆಧ್ಯಾತ್ಮದಲ್ಲಿ ಹೋಗಬೇಕನ್ನೋ ಒಂದು ಉತ್ಕಟ ಇಚ್ಛೆ ಅವ್ರ ಪಾಲಿಗೆ ಅಂತೂ ಖಂಡಿತ ಇದ್ದೆ. ಆಧ್ಯಾತ್ಮದಲ್ಲಿ ಹೋಗ್ತಾರೆ, ವಿಶೇಷ ರೀತಿ ಆಧ್ಯಾತ್ಮದಲ್ಲಿ ಹೋಗ್ತಾರೆ ಅಂತ ಇಂಡಿಕೇಷನ್ ಅದು. ರೈಟ? ಆಧ್ಯಾತ್ಮದಲ್ಲಿ ಖಂಡಿತ ಹೋಗಿಯೇ ಹೋಗ್ತಾರಪ್ಪ. ಆನಂತರ ಹೈಯರ್ ಎಜುಕೇಷನ್ ಮಾಡಬೇಕು, ತಂದೆಯನ್ನು ತುಂಬ ನೋಡ್ಕೊಳ್ಬೇಕು, ಆಧ್ಯಾತ್ಮದಲ್ಲಿ ಹೋಗಬೇಕು, ವಿದೇಶಕ್ಕೆ ಹೋಗಬೇಕು, ಹೊಸ ಸರ್ಚನ್ನು ಮಾಡಬೇಕು, ಇದೆಲ್ಲ ಇರ್ತದೆ. ಲೈಫಲ್ಲಿ ತುಂಬ ಗ್ರೋತ್ ಮಾಡಬೇಕು, ಗ್ರೋತ್ ಆಗಬೇಕು ಲೈಫಲ್ಲಿ, ಅದು ಇಚ್ಛೆ ಅಂತೂ ಖಂಡಿತ ಇದ್ದೇ ಇರ್ತದೆ. ಅದನ್ನು ಅವರು ಫಾಲೋ ಮಾಡ್ತಾರೆ ಕೂಡ ಸಕ್ಸಸ್ ಕೂಡ ಆಗ್ತಾರೆ ಅಂದರೆ ಇಂಡಿಕೇಷನ್ ಇದೆ. ಅದಕ್ಕೋಸ್ಕರ ನಂಬರ್ 3 ಏನುಂಟು, ನಂಬರ್ 12, ನಂಬರ್ 21, ನಂಬರ್ 30 ಏನುಂಟು, ಬೇರೆ ಬೇರೆ ರೀತಿಯಲ್ಲಿ ಅದು ವರ್ಕ್ ಆಗುತ್ತೆ. ಆದರೂ ಕೂಡ ಅದರ ಒಂದು ಕ್ಯಾಟಗರಿ ಏನಿರ್ತದೆ, ಗ್ರೋತ್. ಓಕೆನಾ, ಗ್ರೋತ್ ಅವರಿಗೆ, ಗ್ರೋತ್ ಅಂತೂ ಲೈಫಲ್ಲಿ ಬಂದೇ ಬರ್ತದೆ. ಇನ್ನೊಂದು ಆಧ್ಯಾತ್ಮ, ಇನ್ನೊಂದು ಹೈಯರ್ ಎಜುಕೇಷನ್. ರೈಟಾ? ಸೊ ತುಂಬ ನಾಲೆಜನ್ನು ಗಳಿಸ್ಕೊಳ್ಳುವಂಥದ್ದು, ತುಂಬ ನಾಲೆಜನ್ನು ಗಳಿಸ್ಕೊಳ್ಳುವಂಥ ಯೋಗ ಭಾಗ್ಯ ಅವ್ರ ಪಾಲಿಗೆ ಅಂತೂ ಖಂಡಿತ ಇದ್ದೇ ಇರ್ತದೆ. ಓಕೆನಾ, ಇನ್ನೇನಾಗುತ್ತೆ ಈ ನಂಬರಿಂದ ಖಂಡಿತ ಹೇಳಿಕೊಡ್ತೀನಪ್ಪ. ಸಮಯ ಮೀರ್ಸ್ಕೊಂಡು ಏನು ಮಾಡೋಕ್ಕಾಗಲ್ಲ. ಆದಿತ್ಯವ್ರ ಮತ್ತು ಮಂಗಳವಾರ ದಿವಸ ಮನೇಲಿರ್ತೀನಿ, ಜಾತಕವನ್ನು ತಂದು ಖಂಡಿತ ತೋರಿಸ್ಬೋದು ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಈಗ ಏನು ಮಾಡೋಣ, ಸಂಖ್ಯಾಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮನಲ್ಲಿ ಮುಗಿಸ್ತಿದ್ದೇನೆ. ವೀಕ್ಷಕರಿಂದೇನಿದ್ರು ನನ್ನ ಮತ್ತು ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.